ಹಾಯ್ ಎಲ್ಲರಿಗೂ, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ಬೆಂಗಳೂರು ಬಿಟ್ಟು ಬೆಂಗಳೂರು ಔಟ್ಸ್ಕರ್ಟ್ಸ್ ದೇವನಹಳ್ಳಿಯಲ್ಲಿರುವ ಸಾನ್ವಿ ಆಟೋಸ್ನಲ್ಲಿ ಇದ್ದೀವಿ. ಸೊ ಮೋಸ್ಟ್ ಟ್ರಸ್ಟೆಡ್ ಶೋರೂಮ್ ಅಂತಲೇ ಹೇಳ್ಬೋದು. ಇವತ್ತು ಏನಿಲ್ಲ ಅಂದರೂ ಒಂದು 80 to 90 ವೆಹಿಕಲ್ಸ್ ಇದೆ. ಹಾಗೆ ದೀಪಾವಳಿ ಹಬ್ಬ ಹತ್ರ ಬಂತು, ಸಾಕಷ್ಟು ಜನಕ್ಕೆ ಡ್ರೀಮ್ಸ್ ಇರುತ್ತೆ ಕಾರ್ ತಗೋಬೇಕು ಅಂತೇಳಿ. ಇವತ್ತು ಏನಿಲ್ಲ ಅಂತೇಳಿದ್ರು ಅನ್ಬ್ರ್ಯಾಂಡ್ ವೆಹಿಕಲ್ಸು. ಆಮೇಲೆ ನಿಮಗೆ ಯಾವ ವೆಹಿಕಲ್ ಬೇಕು, ಈ ಶೋರೂಮಿಗೆ ಬಂದರೆ ನಿಮಗೆ ಯಾವ ಬ್ರ್ಯಾಂಡ್ ಬೇಕು, ಯಾವ ಮಾಡಲ್ ಬೇಕು, ಎಲ್ಲ ಥರ ವೆಹಿಕಲ್ಸ್ ಇದೆ. ಅದರಲ್ಲೂ ಕೂಡ ಸುಮಾರು ಜನ ಸ್ವಿಫ್ಟ್ ಡೀಸೆಲ್ ವೆಹಿಕಲ್ ಬೇಕು ಅಂತ ಹೇಳ್ತಿದ್ರಿ. ಇವತ್ತು ಏನಿಲ್ಲ ಅಂದರೂ ಒಂದು 20 ಸ್ವಿಫ್ಟ್ ಡೀಸೆಲ್ ವೆಹಿಕಲ್ಸ್ ಇದೆ. ಸೊ ಹಾಗೆ ಈ ದಸರಾ ಪ್ರಯುಕ್ತ ಏನೇನು ಆಫರ್ಸ್ ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಜೊತೆ ಇವತ್ತು ದಯಾನಂದ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ವರುಣ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ದೇವನಹಳ್ಳಿ ವರುಣ್. ಮತ್ತೆ ಆಲ್ಮೋಸ್ಟ್ ಒಂದು 2-1 ಮಂತ್ ಆಗಿತ್ತು. 1 ಮಂತ್ ಆಯ್ತು ಸರ್. ಇವತ್ತು ಆಲ್ಮೋಸ್ಟ್ ನಮ್ಮ ಹತ್ರ 70 ಕಾರ್ಸ್ ಇದೆ ಟೋಟಲ್, ಫುಲ್ ಸ್ಟಾಕ್ಸ್ ಎಲ್ಲ ಫುಲ್ ಇದೆ. ಇವತ್ತು ಇಲ್ಲಿ ಅಕ್ಕಪಕ್ಕ ನಿಲ್ಸಕ್ ಆಗ್ದಿರಾ ಲೇಔಟ್ ಅಲ್ಲಿ ನಿಲ್ಸಿ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ, ಮಳೆಯಿಂದ ಜಾಸ್ತಿ ಬರ್ತಾ ಇರೋದ್ರಿಂದ ರೋಡ್ ಅಲ್ಲಿ ನಿಲ್ಸಕ್ ಆಗ್ತಾ ಇಲ್ಲ ಗಾಡಿಗಳು. ಸೊ ಹಂಗಾಗಿ ಇವತ್ತು ಆಲ್ಮೋಸ್ಟ್ 70 ಕಾರ್ಸ್ ಇದೆ. ಬೇಗ ಬೇಗ ವಿಡಿಯೋ ಮಾಡೋಣ. ಆದಷ್ಟು ಲಿಮಿಟೆಡ್ ನಾವು ಡೀಟೇಲ್ಸ್ ನ ಕೊಟ್ಟು ವೆಹಿಕಲ್ಸ್ ನ ಎಕ್ಸ್ಪ್ಲನೇಷನ್ ಮಾಡೋಣ. ಓಕೆ. ಸೊ ದೀಪಾವಳಿ ಹತ್ರ ಬರ್ತಾ ಇದೆ ಸರ್, ತುಂಬಾ ಜನಕ್ಕೆ ಕಾರ್ ತಗೋಬೇಕು, ಅದು ಹಬ್ಬ ಟೈಮಲ್ಲಿ ಕಾರ್ ತಗೊಂಡವ್ರು ತುಂಬಾ ಜನ ಇರ್ತಾರೆ. ಸೊ ಈ ಸತಿ ಏನ್ ಆಫರ್ಸ್ ಕೊಡ್ತಿದ್ರೆ, ಏನ್ ಪ್ರೈಸ್ ಇದೆ, ರೇಂಜ್ ಇದೆ? ಆಫರ್ ಅಂತೇಳಿ ಏನು ಸ್ಪೆಷಲ್ ಆಗಿ ಏನಿಲ್ಲ, ಬಟ್ ಆದ್ರೂ ಕೂಡ ಕಸ್ಟಮರ್ಸ್ ಗೆ ಒಂದು ಹಬ್ಬದ ದಿನ ಆಫರ್ ಬೇಕು ಅಂತಾರೆ. ಈಗ ಜನರಲ್ ಆಗಿ ಏನಾಗುತ್ತೆ, ನಾವು ಡೆಲಿವರಿ ಮಾಡಕ್ ಮುಂಚೆ ಒಂದ್ ಸರ್ವಿಸ್ ಮಾಡಿ ಕೊಟ್ಟಿರ್ತೀವಿ. ನೆಕ್ಸ್ಟ್ 10,000 ಕಿಲೋಮೀಟರ್ಸ್ ಓಡಿಸಿದ ಮೇಲೆ ಮತ್ತೆ ಆಯಿಲ್ ಸರ್ವಿಸ್ ಮಾಡಿ ನಾವು ಫ್ರೀ ಆಗಿ ಮಾಡಿ ಕೊಡ್ತಾ ಇದೀವಿ. ಆಯಿಲ್ PMS ಸರ್ವಿಸ್, ಪೀರಿಯಾಡಿಕ್ ಮೇಂಟೆನೆನ್ಸ್ ಸರ್ವಿಸ್. ಫಾರ್ ಎಕ್ಸಾಂಪಲ್, ಈಗ 1 ಲಕ್ಷ ಓಡಿದಾಗ ಗಾಡಿ ಓಡಿರುತ್ತೆ, ಮತ್ತೆ 10,000 ಕಿಲೋಮೀಟರ್ ಓಡಿಸಿ ನೆಕ್ಸ್ಟ್ 6 ಮಂತ್ಸ್ ಇಲ್ಲ ಅಂದ್ರೆ 10,000 ಕಿಲೋಮೀಟರ್ ಯಾವ್ದು ಬೇಗ ಓಡಿಸ್ತಾರೆ ಬಂದು ನಮ್ಮಲ್ಲಿ ಫ್ರೀ ಆಗಿ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು. ಆಯಿಲ್ ಸರ್ವಿಸ್ ಫ್ರೀ ಇರುತ್ತೆ. ಇವಾಗ ನೀವು ಅವ್ರು ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಸರ್ವಿಸ್ ಎಲ್ಲ ರೆಡಿ ಮಾಡಿ ಸರ್ವಿಸ್ ಮಾಡಿ ಇಟ್ಟಿರ್ತಾರೆ, ನೆಕ್ಸ್ಟ್ ಈಗ 10,000 ಕಿಲೋಮೀಟರ್ ಓಡ್ಸ್ ಆದ್ಮೇಲೆ ಮತ್ತೆ ಇಲ್ಲಿಗೆ ತಂದ್ರೆ ಫ್ರೀ ಆಗಿ ಗಾಡಿ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀರಾ? ಸೊ ಇದೊಂದು ಆಫರ್ ಮಾಡ್ಕೊಡ್ತಾರೆ ಹಬ್ಬದ ಸ್ಪೆಷಲ್. ಸೊ ಎಷ್ಟು ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ? ದೀಪಾವಳಿ ಹಬ್ಬದ ಒಳಗಡೆ ಯಾವೆಲ್ಲ ಗಾಡಿಗಳು ತಗೊಳ್ತಾರೆ, ಈ ವಿಡಿಯೋದಲ್ಲಿ ಏನೇನು ಗಾಡಿಗೆ ಅವೈಲಬಿಲಿಟಿ ಇದೆ, ಆ ಗಾಡಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ. ಈಗ ಏನ್ 70 ಕಾರ್ಸ್ ಇದೆ ಆ ಗಾಡಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ. ಅಂದ್ರೆ ಟೋಟಲ್ ನಿಮ್ಗೆ 2 ಸರ್ವಿಸ್ ಸಿಗುತ್ತೆ, ವೆಹಿಕಲ್ ತಗೊಳ್ಳೋ ಟೈಮ್ ಅಲ್ಲಿ ಒಂದ್ ಸರ್ವಿಸ್ ಮಾಡ್ಕೊಡ್ತೀವಿ, ಮತ್ತೆ 6 ತಿಂಗಳಿಗೆ ಒಂದ್ಸಲಿ ನೆಕ್ಸ್ಟ್ ಫ್ರೀ ಸರ್ವಿಸ್ ಇರುತ್ತೆ. ಸೊ ಕಂಪ್ಲೀಟ್ ಒಂದು ಆಯಿಲ್ ಸರ್ವಿಸ್, ಜನರಲ್ ಸರ್ವಿಸ್ ಫ್ರೀ ಆಗಿ ಕೊಡ್ತಾ ಇದೀರಾ? ಆಲ್ಮೋಸ್ಟ್ 5,000 ರುಪೀಸ್ ವರ್ತ್ ಆಗುತ್ತೆ. ಓಕೆ, ಅಷ್ಟು ನಾನು ಫ್ರೀ ಆಗಿ ಮಾಡಿ ಕೊಡ್ತಾ ಇದೀನಿ. ಸೊ ಫ್ರೆಂಡ್ಸ್, ಏನಿಲ್ಲ ಅಂದ್ರೂ ಇವತ್ತು 70 to 80 ಗಾಡಿಗಳಿರೋದ್ರಿಂದ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ವಿಡಿಯೋ ಶಾರ್ಟ್ ಆಗಿ ಮಾಡೋಕ್ಕೋಸ್ಕರ ಗಾಡಿ ಬೇಸಿಕ್ ಫೀಚರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇರುತ್ತೆ. ಸೊ ಗಾಡಿನ ಓನರ್ಶಿಪ್ಪು, ಆಮೇಲೆ ಎಷ್ಟನೇ ಓನರು, ಮಾಡಲ್ಲು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸು ಶಾರ್ಟ್ ಆಗಿ ಕೊಡ್ತೀವಿ. ಸೊ ಕಂಪ್ಲೀಟಾಗಿ ಸರಿ ಫೋನ್ ಮಾಡಿದರೆ A to Z ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ, ಯಾವ್ಯಾವ ಗಾಡಿಗಳಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಶೆವರ್ಲೆಟ್ UVA ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ವರುಣ್, ಇದು ಶೆವರ್ಲೆ ಯುವಾ 2013 ಮಾಡಲ್ ಸಿಂಗಲ್ ಓನರ್. ಓಕೆ, ಡೀಸೆಲ್ ಗಾಡಿ 2013 ಮಾಡಲ್ ಸಿಂಗಲ್ ಓನರ್ ಇದೆ. 1,52,000 ಓಡಿದೆ ವರುಣ್ ಇದು. ಓಕೆ, ಪೆಟ್ರೋಲ್ ಡೀಸೆಲ್? ಸರ್ ಡೀಸೆಲ್, ಡೀಸೆಲ್ ಗಾಡಿ. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ, ಅರೌಂಡ್ ಒಂದು 20 ವರ್ಗೂ ಮೈಲೇಜ್ ಬರುತ್ತೆ. ಇದು ಟಾಪ್ ಎಂಡ್ ಗಾಡಿ. ಓಕೆ, 2013 ಮಾಡಲ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಇದೆ ವರುಣ್ ಇದರಲ್ಲಿ. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 190, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ವರುಣ್. ಮೈಲೇಜ್ ಎಷ್ಟು ಬರುತ್ತೆ ಸರ್? 20 ಮೇಲೆ ಬರುತ್ತೆ, 20+ ಬರುತ್ತೆ ಮೈಲೇಜು. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಇದ್ರ ಡೀಟೇಲ್ಸ್. ವರುಣ್, ಡಿಸೈರ್ VXA 2010 ಮಾಡಲ್ ಇದು. ಓಕೆ, ಥರ್ಡ್ ಓನರು, 87,000 ಓಡಿದೆ,
ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿ ಕೊಡ್ತೀನಿ. ಪ್ರೈಸ್ ಕೋಟೆಡ್ ಬಂದು 290, ಸ್ಲೈಟ್ಲಿ ನೆಗೋಷಿಯಬಲ್ ವರ್ಣ. ಇದು VXI ವೇರಿಯಂಟ್ ಪೆಟ್ರೋಲ್ ಅಲ್ಲ ಸರ್? ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಇದೆ, ರಿಮೋಟ್ ಸೆಂಟರ್ ಲಾಕಿಂಗ್ ಇದೆ, ಗಾಡಿ ಚೆನ್ನಾಗಿದೆ. ಓಕೆ, ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೊ ಪೆಟ್ರೋಲ್ ವೇರಿಯಂಟ್ ಏನ್ ಮೈಲೇಜ್ ಬರುತ್ತೆ ಸರ್? ಇದು ಪೆಟ್ರೋಲ್ ವೇರಿಯಂಟ್ ನಿಮಗೆ 15-16 ಇನ್ ಹೈವೇಸ್ ಅಲ್ಲಿ ಬರುತ್ತೆ. ಓಕೆ, ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು 13-14 ವರೆಗೂ ಬರುತ್ತೆ. ಬರೋಣ, ಡೆಡ್ ಲೈನ್ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? 290 ಕೋಟೆಡ್, ಒಂದು 10,000 ರುಪೀಸ್ ನೆಗೋಷಿಯಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ, ಅದು ಡೀಸೆಲ್ ವೇರಿಯಂಟ್ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಇದ್ರ ಡೀಟೇಲ್ ಓರೋಣ. ಇದು ಸ್ವಿಫ್ಟ್ VDI 2012 ಮಾಡಲು, 13 ರಿಜಿಸ್ಟ್ರೇಷನ್, ಇದು ಮೂರನೇ ಓನರ್ ಇದು. ಓಕೆ, ಗ್ರೇ ಕಲರ್ ಇದು. ಆಲ್ಮೋಸ್ಟ್ 35,000 ರುಪೀಸ್ ವರ್ತ ಫ್ಯಾಕ್ಸರೀಸ್ ಇದೆ. ಓಕೆ, ಇದರಲ್ಲಿ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ರಿಮೋಟ್ ಸೆಂಟರ್ ಲಾಕಿಂಗ್, ಸೀಟ್ ಕವರ್ಸ್, ಸಿಸ್ಟಮ್ ಎಲ್ಲ ಇದೆ. ಓಕೆ, ಪ್ಲಸ್ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಸ್ಪೋರ್ಟಿ ಅಲಾಯ್ಸ್. ಸೊ ಎಕ್ಸ್ಟ್ರಾ ಮ್ಯಾಗ್ ವೀಲ್ಸ್, ಎಕ್ಸ್ಟ್ರಾ ಮ್ಯಾಗ್ ವೀಲ್ ಇದೆ, ಥರ್ಡ್ ಓನರ್ ಗಾಡಿ. ಇದು ಬಂಪರ್ ಪ್ರೈಸ್ ಕೊಡ್ತೀನಿ ನೋಡಿ ವರುಣ್, ಡೆಡ್ ಲೈನ್ ಪ್ರೈಸ್ ಬಂದು 365,000 ಕೊಡ್ತೀನಿ ನಾವು. ಕೋಟೆಡ್ 4 lakhs, 365 ಫೈನಲ್ ಕೊಡ್ತೀನಿ ಗಾಡಿ. ಸೊ ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತೆ? ಮಾಡ್ಕೊಂಡು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಈ ಸತಿ ಯಾವ್ದೇ ಗಾಡಿಗಾದ್ರೂ ಸ್ವಲ್ಪ ನೆಗೋಷಿಯೇಟ್ ಇರುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಹತ್ರ ಈಗ 60-70 ಗಾಡಿ ಸ್ಟಾಕ್ ಇದೆ. ಹೌದು, ಫುಲ್ ಕವರ್ ಮಾಡಬೇಕು. ಪ್ರತಿಯೊಂದು ವೆಹಿಕಲ್ಗೂ ಎಕ್ಸ್ಟ್ರಾ ಫೀಚರ್ಸ್ ಮತ್ತೆ ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಕೋಟೆಡ್ ಪ್ರೈಸ್ ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಇರುತ್ತೆ, ಡೈರೆಕ್ಟ್ ಆಗಿ ಬಂದು ಇಲ್ಲಿ ಇನ್ನೂ ಎಕ್ಸ್ಟ್ರಾ ನೆಗೋಷಿಯಬಲ್ ಮಾಡಿಕೊಡೋಣ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ನೋಡೋರಿಗೆ ಫುಲ್ಲಿ ಟಾಪ್ ಎಂಡ್ ಸ್ಯಾಂಟ್ರೋ ಇದೆ ಸರ್. ಇದ್ರ ಡೀಟೇಲ್ಸ್ ಓರೋಣ. ಇದು ಕಸ್ಟಮರ್ ಗಾಡಿ, ಇದು ಇದು ಹುಂಡೈ ಸ್ಯಾಂಟ್ರೋ 2007 ಮಾಡಲ್, XO ಎಡಿಷನ್ ಇದು. ಓಕೆ, ಟಾಪ್ ಎಂಡ್ ವರ್ಷನ್, 2007 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ. ಓಕೆ, ಇನ್ಶೂರೆನ್ಸ್ ಬಂದು ನವೆಂಬರ್ 26 ಮುಂದಿನ ತಿಂಗಳವರೆಗೂ ಇದೆ. 60,000 ಕಿಲೋಮೀಟರ್ ಓಡಿದೆ. ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ಇದು 190,000, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಗಾಡಿ ಚೆನ್ನಾಗಿದೆ. ಸೊ ಇಂಟೀರಿಯರ್, ಇಂಟೀರಿಯರ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಕೂಡ ಚೆನ್ನಾಗಿದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ, ಫ್ರೆಶ್ FC ಇದೆ. ಸೊ XO ಅಂತ ಹೇಳಿದ್ರೆ 4 ಪವರ್ ವಿಂಡೋಸ್ ಬರುತ್ತೆ, ಬರುತ್ತೆ, ರೇರ್ ವೈಪರ್ ಬರುತ್ತೆ, 190 ಕೋಟೆಡ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫೈನಲ್ ಎಷ್ಟು ಕಾಸ್ಟ್ ಸರ್ ಇದು? ಒಂದು 175 ಮಾಡಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಅಲ್ಲಿ ಇಂಡಿಕಾ ನೋಡ್ತಿರಂದ್ರೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಓರೋಣ. ಇಂಡಿಕಾ GLS 2006 ಮಾಡಲ್, ಇದು ಸಿಂಗಲ್ ಓನರ್. ಓಕೆ, ಇದು ಕೂಡ ಫ್ರೆಶ್ FC ಆಗಿದೆ, ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ. ಓಕೆ, ಪೆಟ್ರೋಲ್ 59,000 ಓಡಿದೆ ಗಾಡಿ. ಗಾಡಿ ಕೂಡ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. XT ಇದು GLS ವರ್ಷನ್ ಇದು. ಓಕೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರೋದಿಲ್ಲ, ಲೆದರ್ ಸೀಟ್ ಕವರ್ಸ್ ಇದೆ, ಟೈರ್ ಕಂಡೀಷನ್ ಬಂದು ಆಲ್ಮೋಸ್ಟ್ ಒಂದು 30-35% ಇದೆ ಟೈರ್ ಕಂಡೀಷನ್. ಓಕೆ, ಪ್ರೈಸ್ ಕೋಟೆಡ್ ಬಂದು 145. ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡ್ತೀನಿ ನೋಡಿ, 120 ಕೊಡ್ತೀನಿ. 120,000 ಡೆಡ್ ಲೈನ್ ಆಯ್ತು, 120,000 ಕಡೆ ಕೊಡ್ತೀನಿ. ಹಾಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ, ವೈಟ್ ಕಲರ್ ಸರ್. ಇದ್ರ ಡೀಟೇಲ್ಸ್ ಓರೋಣ. ಇದು ಡಿಸೈರ್ ಟೂರ್ LDI ವೈಟ್ ಬೋರ್ಡ್ ಇದು. ಓಕೆ, LDI ಇದು ವೈಟ್ ಬೋರ್ಡ್ ಅಂದ್ರೆ ಎಲ್ಲೋಟು ವೈಟ್ ಆಗಿದೆ. ಸೆಕೆಂಡ್ ಓನರ್, 2012 ಮಾಡಲ್. ಓಕೆ, ಇದು 73,000 ಕಿಲೋಮೀಟರ್ ಓಡಿದೆ. ಓಕೆ, ವೈಟ್ ಕಲರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ, ಪ್ರೈಸ್ ಕೋಟೆಡ್ ಬಂದು 375, ಡೆಡ್ ಲೈನ್ ಪ್ರೈಸ್ ಬಂದು 350,000 ಕೊಡ್ತೀನಿ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಒಂದು 20+ ಎಕ್ಸ್ಪೆಕ್ಟ್ ಮಾಡ್ಬೋದು. 100% 20+ ನಿಮಗೆ ಮೈಲೇಜ್ ಬಂದೇ ಬರುತ್ತೆ, ತುಂಬ ಚೆನ್ನಾಗಿದೆ ವೆಹಿಕಲ್. ಸೊ ಯಾರಾದರೂ ಹಳೆ ವರ್ಜನ್ ಡೀಸೆಲ್ ಬೇಕು ಅಂದರೆ ತುಂಬ ಚೆನ್ನಾಗಿರೋ ವೆಹಿಕಲ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಸ್ವಿಫ್ಟ್ ಹಬ್ಬ ಅಂತಲೇ ಹೇಳ್ಬೋದು, ಮತ್ತೊಂದು ಸ್ವಿಫ್ಟ್ ಇದೆ ಇವತ್ತು, ಓಲ್ಡ್ ಮಾಡೆಲ್ ಸರ್. ಇದ್ರ ಡೀಟೇಲ್ಸ್ ಹೇಳಿ. ಸ್ವಿಫ್ಟ್ VXI ಪೆಟ್ರೋಲ್ ವರ್ಷನ್ ಇದು, ರೆಡ್ ಕಲರ್ ಇದು. ಓಕೆ, 2005 ಮಾಡಲ್, 4th ಓನರ್ ಇದು. ಫೋರ್ತ್ ಓನರ್ ಆಗಿದೆ. ಹೌದು, 4th ಓನರ್ ಆದ್ರೂ ಕೂಡ ವೆಹಿಕಲ್ ರನ್ನಿಂಗ್ ಮಾತ್ರ ನಿಮಗೆ ಸಿಂಗಲ್ ಓನರ್ ಗಾಡಿ ತರ ಇದೆ ಬರೋಣ ಇದು. ಓಕೆ, ಯಾಕಂದ್ರೆ ಈ ವೆಹಿಕಲ್ ಕಂಪ್ಲೀಟ್ ರಿಸ್ಟೋರೇಷನ್ ನಾವೇ ಮಾಡಿದ್ದು, ಬಿಫೋರ್ ಫೋಟೋಸ್ ಇದೆ. ಓಕೆ, ಸ್ಮಾಲ್ ಸ್ಕ್ರಾಚಸ್ ಇತ್ತು, ಕಂಪ್ಲೀಟ್ 1 ರೌಂಡ್ ನಾವು ರಬ್ಬಿಂಗ್ ಮಾಡಿ ಕಂಪ್ಲೀಟ್ ಒಂದು ಲೇಯರ್ ಪೇಂಟ್ ಮಾಡಿದೀವಿ. ಓಕೆ, ಹುಣಸೂರು RTO ಡಾಕ್ಯುಮೆಂಟ್ ಇದು, ಮೈಸೂರು ಹುಣಸೂರು. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಓಡಿರೋದು ಬಂದು 92,000 ಓಡಿದೆ ವರುಣ್. ಪೆಟ್ರೋಲ್? ಪೆಟ್ರೋಲ್ ಗಾಡಿ. ನಿಮಗೆ ಮೈಲೇಜ್ ಬಂದು ಆಲ್ಮೋಸ್ಟ್ 15+ ಬರ್ತದೆ, ಹೈವೇಸ್ ನಲ್ಲಿ 18+ ಮೈಲೇಜ್ ಬರುತ್ತೆ. ಸೊ ತುಂಬಾ ಜನ ಕೇಳ್ತಿರ್ತಾರೆ, ಓಲ್ಡ್ ಶೇಪ್ ಇದು, ಬೆಸ್ಟ್ ಡೀಲ್ ಕೊಡಿ ಸರ್ ಇದಕ್ಕೆ. ಡೆಡ್ ಲೈನ್ ಪ್ರೈಸ್ ನೋಡಿ ವರುಣ್, ನಾವು ಕೋಟ್ ಮಾಡ್ತಿರೋದು ಬಂದು 250,000, ಫೈನಲ್ ಪ್ರೈಸ್ ಬಂದು 220,000 ಕೊಡ್ತೀನಿ. 220,000 ಮಾಡ್ಕೊಡ್ತೀರಾ? ಹಾಗೆ ನಮ್ಮ ಮುಂದೆ ಛೋಟಾ ಗಾಡಿ ಇಯೋನ್, ಅದು LPG ವೆಹಿಕಲ್ ಇದೆ ಸರ್. ಇದ್ರ ಡೀಟೇಲ್ಸ್ ಓರೋಣ. ಇದು ಹುಂಡೈ ಇಯೋನ್ ಎರಾ ಪ್ಲಸ್ ಇದು. ಓಕೆ, ಬ್ಲೂ ಡ್ರೈವ್ ಅಂತೇಳಿ, LPG ಪ್ಲಸ್ ಪೆಟ್ರೋಲ್ ಎರಡು ಬರುತ್ತೆ. 2012 ಮಾಡಲು, 72,000 ಓಡಿದೆ ಗಾಡಿ ಇದು. ಓಕೆ, ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡಿದೀವಿ. ನಾವು ಕೋಟೆಡ್ ಪ್ರೈಸ್ ಬಂದು 285,000, ಟೈರ್ ಕಂಡೀಷನ್ ಬಂದು ಆಲ್ಮೋಸ್ಟ್ 95% 100% ಅಂತ ಕೂಡ ಹೇಳ್ಬೋದು. ಹೊಸ ಟೈರ್ಸ್ ಇದೆ, ಅಪೋಲೋ ಟೈರ್ಸ್. ಓಕೆ, ಗಾಡಿ ಕೂಡ ತುಂಬ ಚೆನ್ನಾಗಿದೆ ರನ್ನಿಂಗು. ಈ ಸಿಂಗಲ್ ಓನರ್ ಗಾಡಿ ಇದು. ಎಷ್ಟು ಓಡಿದೆ ಸರ್? ಜಸ್ಟ್ 72,000 ಓಡಿದೆ ವರುಣ್. ಒಳ್ಳೆ ಮೈಲೇಜ್ ಬರುತ್ತೆ ಇಯೋನು. ಪೆಟ್ರೋಲ್ ಅಲ್ಲೇ ಬಂದು ನಿಮ್ಗೆ 22-23 ಬರುತ್ತೆ, LPG ಹಾಕೊಂಡ್ರೆ ಪ್ಲಸ್ ಒಂದು 5 ಕಿಲೋಮೀಟರ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಕೋಟೆಡ್ ಪ್ರೈಸ್ ಬಂದು 285,000, ಡೆಡ್ ಲೈನ್ ಪ್ರೈಸ್ ಬಂದು ಒಂದು 265 ಮಾಡಿ ಕೊಡ್ತೀನಿ. 265 ಕೊಡುತ್ತೆ. ಹಾಗೆ ತುಂಬಾ ಅಂದ್ರೆ ತುಂಬಾ ಜನ ಇಂಡಿಕಾ ವಿಸ್ಟಾ ಬೇಕು ಅಂತ ಕೇಳ್ತೀರಿ ಇವತ್ತು ನಮ್ಮ ಮುಂದೆ ಇದೆ. ನಮ್ಮ ಹತ್ರ ಎರಡು ವಿಸ್ಟಾ
ಇದೆ ವರುಣ್, ಇವತ್ತು ಡೀಸೆಲ್ ಗಾಡಿಗಳು. ಓಕೆ, ಇದು 2010 ಮಾಡಲ್, 11 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಕಾರ್ ಇದು. ಓಕೆ, ಆಲ್ಮೋಸ್ಟ್ ಇದು ಪರ್ಲ್ ಸಿಲ್ವರ್ ಅಂತ ಕರೀತಾರೆ ಈ ಕಲರ್ ನ. ಓಕೆ, ಆಕ್ಚುಲಿ ಇದು ಗೋಲ್ಡ್ ಅಲ್ಲ ಸಿಲ್ವರ್ ಅಲ್ಲ, ಮಿಕ್ಸ್ ಅಲ್ಲಿ ಕಾಂಬಿನೇಷನ್ ಕಲರ್ ಇದು. ಒಂಥರ ಪಿಸ್ತಾ ಗ್ರೀನ್ ಕಲರ್ ಇದೆ ಅಲ್ಲ ಸರ್. ಸಿಂಗಲ್ ಓನರ್ 1,01,000 ಓಡಿದೆ ವರುಣ್ ಇದು. ಓಕೆ, 15,000 ವರ್ತ್ ಆಫ್ ಆಕ್ಸರೀಸ್ ಇದೆ. ಡೀಸೆಲ್ ಕಾರು, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ಒಂದು 20+ ಮೈಲೇಜ್ ಬರುತ್ತೆ. ABS ಎಲ್ಲ ಇದೆಯಲ್ಲ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಇದು ಪ್ರೈಸ್ ಕೋಟೆಡ್ 2,65,000, ಡೆಡ್ ಲೈನ್ ಪ್ರೈಸ್ ಬಂದು ಒಂದು 235 ಆಗುತ್ತೆ, 2,35,000 ಆಗುತ್ತೆ. ಸೊ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು ಡೀಸೆಲ್ ನಿಮ್ಗೆ ಅಶ್ಯೂರ್ಡ್ ಮೈಲೇಜ್ ಬಂದು 20 ಬರುತ್ತೆ ಮರೋಣ್. ಫ್ರೆಂಡ್ಸ್, ಹಾಗೆ SX4 ಹುಡ್ಕೋರಿಗೆ ಒಂದು ಬ್ಯೂಟಿಫುಲ್ SX4 ಇದೆ ಸರ್, ಇದ್ರ ಡೀಟೇಲ್ಸ್ ಮರೋಣ್. ಇಲ್ಲ, ನಮ್ಮ ಹತ್ರ ಇವತ್ತು SX4 ಆಲ್ಮೋಸ್ಟ್ 4 ಗಾಡಿ ಇದಾವೆ. ಓಕೆ, ಇದು SX4 ZXI ಟಾಪ್ ಎಂಡ್ ವರ್ಷನ್, ಪೆಟ್ರೋಲ್ ಕಾರು, 2008 ಮಾಡಲ್. ಓಕೆ, ನೀವು ಗಮನಿಸಬಹುದು 6 months ಬಿಫೋರ್ ಇದು ನಾವೇ ವೆಹಿಕಲ್ ನಮ್ಮ ಎಂಪ್ಲಾಯಿಗೆ ಸೇಲ್ ಮಾಡಿದ್ವಿ ಗಾಡಿ ಇದು. ಓಕೆ, ನಮ್ಮ ಸ್ಟಾಫ್ ಏನೇ ಅವರ ಹೆಸರಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ SX4 ಇದು, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ, ರಿಮೋಟ್ ಸೆಂಟ್ರಲ್ ಲಾಕಿಂಗು, ಸೀಟ್ ಕವರ್ಸ್, ABS, ಏರ್ ಬ್ಯಾಗ್, ಮ್ಯಾಗ್ ವೀಲು, ಜೆಕೆ ಟೈರ್ಸ್ ಇದ್ದಾಮೇಲೆ ಹ್ಯಾಂಡ್, ನಾವು ಅವ್ರ ಗಾಡಿ ಕೊಟ್ಟಮೇಲೆ ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಡಿದ್ದಾರೆ. ಪ್ಲಸ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ, ಮೈನರ್ ಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಷ್ಟು ಓನರ್ ಸರ್ ಇದು? 3rd ಓನರ್, ನಾವು ಕೊಟ್ಟ ಸೆಕೆಂಡ್ ಇತ್ತು, ಈಗ 3rd ಓನರ್ ಆಗಿದ್ದಾರೆ. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಓಡೋದು ಬಂದು 1,07,000. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ, ಶೋರೂಮ್ ಟ್ರ್ಯಾಕ್ ಇದೆ, ರೆಕಾರ್ಡೆಡ್ ಮೈಲೇಜ್. ಇದು ಆವರೇಜ್ ಮೈಲೇಜ್ ಬಂದು ಆಲ್ಮೋಸ್ಟ್ ಸಿಟಿ ಲಿಮಿಟ್ಸ್ ಅಲ್ಲಿ ನಿಮಗೆ 15+ ಬರುತ್ತೆ, ಹೈವೇಸ್ ನಲ್ಲಿ 18-19 ಬರುತ್ತೆ. SX4 ಡ್ರೈವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮೋಸ್ಟ್ ಮಾರುತಿಯಲ್ಲಿ ಮೋಸ್ಟ್ ಲಕ್ಸುರಿ ವೆಹಿಕಲ್ ಅಂದ್ರೆ SX4 ಅಂತಾನೆ ಹೇಳಬಹುದು. ಬಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಕಾರ್ ಸಿ ಓನರ್ ಯಾರಿದ್ರೆ ಅವ್ರನ್ನ ಮೀಟ್ ಮಾಡ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡು ಕ್ಲೋಸ್ ಮಾಡ್ಬೋದು. ಬಟ್ ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಆಗಲಿ ಅಥವಾ ಮ್ಯಾಗ್ ವೀಲ್ ಯಾವುದೇ ರೀತಿ ಡ್ಯಾಮೇಜಸ್ ಆಗಿಲ್ಲ, ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸ್ಟ್ರಾ ಕಂಡೀಷನ್ ಇದೆ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಅಲ್ಲಿ ಗೆಟ್ಸ್ ನೋಡಿ, ಗೆಟ್ಸ್ ಕೂಡ ಇದೆ ಸರ್. ಇದ್ರ ಡೀಟೇಲ್ ಸರ್, ನಮ್ಮ ಹತ್ರ ಇರ್ತಕ್ಕಂಥ ಗಾಡಿಗಳು ಇದೊಂದು ಲೋಯೆಸ್ಟ್ ಪ್ರೈಸ್ ಇರ್ತಕ್ಕಂಥ ಗಾಡಿ ಅಂತ ಹೇಳ್ಬೋದು. ಹ್ಯುಂಡೈ ಗೆಟ್ಸ್ ಪೆಟ್ರೋಲ್, 2005 ಮಾಡಲು, FC ಕೂಡ ಇದು, ಇನ್ನೊಂದು 4 ಇಯರ್ಸ್ FC ಇದೆ. ಓಕೆ, 94,000 ಓಡಿದೆ, 4th ಓನರ್, 4th ಓನರ್ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಇದೆ ವೆಹಿಕಲ್. ಪ್ರೈಸ್ ನಾವು ಕೋಟ್ ಮಾಡ್ತಿರೋದು ಫೈನಲ್ ಬಂದು 1,45,000, ಬಟ್ ಡೆಡ್ ಲೈನ್ ಪ್ರೈಸ್ 1,30,000 ಕೊಡ್ತೀನಿ. 1,30,000 ಕೊಡ್ತೀರಾ? 1,30,000. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಗೆಟ್ಸ್ ಎಲ್ಲ ನಿಮ್ಗೆ 14-15 ಬರುತ್ತೆ, ಸೇಮ್ ಸ್ಯಾಂಟ್ರೋ ಇಂಜಿನ್ ಇದೆ ನಾನು. ಓಕೆ, 14-15 ಬರುತ್ತೆ, ಬಟ್ ಡ್ರೈವಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಲಕ್ಸುರಿ ಏನಿದೆ, ಕಂಫರ್ಟ್ ಇದೆ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಗಾಡಿ ಚೆನ್ನಾಗಿದೆ ವರುಣ್. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 50% ಟೈರ್ಸ್ ಇದೆ. ಓಕೆ, ಸ್ಮಾಲ್ ಕಾರ್ ಈಗ ರಫ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು, ಒಳ್ಳೆ ಸಿಸ್ಟಮ್ ಇದೆ. ಓಕೆ, ಚೆನ್ನಾಗಿದೆ, 1,30,000 ಆಗುತ್ತೆ. ಹಾಗೆ ಸಾಕಷ್ಟು ಜನ ಫಿಗೋ ಕೇಳೋರಿಗೆ ಫಿಗೋ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ವರುಣ್, ಫೋರ್ಡ್ ಫಿಗೋ, ಇದು ZXI ಡೀಸೆಲ್ ಕಾರು, 2012 ಮಾಡಲ್, ಸೆಕೆಂಡ್ ಓನರ್, 63,000 ಓಡಿದೆ. ಓಕೆ, ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ, ಗ್ರೇ ಕಲರು, ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಗಾಡಿ. ಕಂಪ್ನಿದ ಹೆಂಗ್ ಬಂದಿರೋ ತರ ಇದೆ ವರುಣ್, ಯಾವುದೇ ರೀತಿ ಯಾವ್ದೇ ಎಕ್ಸ್ಟ್ರಾ ಆಕ್ಸರೀಸ್ ಕೂಡ ಹಾಕ್ಸಿಲ್ಲ ಕಸ್ಟಮರ್, ಒಂದು ಡೋರ್ ಬೈಸರ್ ಕೂಡ ಹಾಕಿಲ್ಲ. AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಇದೆ, ಕಂಪ್ನಿಯಿಂದ ಬರ್ತಕ್ಕಂಥ ಸಿಸ್ಟಮ್ ಇದೆ, ಸೀಟ್ ಕವರ್ ಕಂಪ್ನಿದ ಹೆಂಗ್ ಬಂದಿದೆ ಹಂಗೆ ಇದೆ. ಟೈರ್ ಕಂಡೀಷನ್ ಬಂದು ನಿಮ್ಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 4 ಜೆಕೆ ಟೈರ್ಸ್ ಇದೆ. ಈ ಎಕ್ಸಲೆಂಟ್ ಮೈಲೇಜ್ ಅಂತ ಕರಿತೀವಿ ಫಿಗೋ, ಆಲ್ಮೋಸ್ಟ್ 20+ ಅಂತ ಹೈವೇಸ್ ನಲ್ಲಿ ಬರುತ್ತೆ, ಸಿಟಿ ಲಿಮಿಟ್ಸ್ ಅಲ್ಲಿ ನಿಮ್ಗೆ ಒಂದು 18-19 ವರೆಗೂ ಬರುತ್ತೆ. ಸ್ಮಾಲ್ ಕಾರು, ಹ್ಯಾಚ್ ಬ್ಯಾಕ್ ಕಾರು ಕಮ್ಮಿ ರೇಟ್ಗೆ ಸಿಗುತ್ತೆ. ಇದು ಬಂದು ನಾವು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 2,75,000, ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡ್ತೀನಿ ನೋಡಿ, 2,60,000 ಮಾಡಿ ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಸ್ಪಾರ್ಕ್ ಇದೆ ಸರ್. ಇದ್ರ ಡೀಟೇಲ್ಸ್ ಲೋ ಬಜೆಟ್ ಗಾಡಿ ಅಂತ ಹೇಳ್ಬೋದು, ಸ್ಪಾರ್ಕ್ 3rd ಓನರ್ ಇದು. ಓಕೆ, 2008 ಮಾಡಲ್, ಗಾಡಿ ತುಂಬಾ ಚೆನ್ನಾಗಿದೆ ವೆಹಿಕಲ್, ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಓಕೆ, ಈ ಟೂ ವೀಲರ್ ರೇಟ್ ಅಲ್ಲಿ ವೆಹಿಕಲ್ ನ ಕೊಡ್ತೀನಿ ವರುಣ್. ಇದು 81,000 ಓಡಿದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 2-door ಪವರ್ ವಿಂಡೋ ಬರುತ್ತೆ, ನಿಮ್ಗೆ ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರ್ತದೆ, ಟೈರ್ ಕಂಡೀಷನ್ ಕೂಡ ಒಂದು 30-40 ಇದೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಸೀಟ್ ಕವರ್ಸ್, ಇಂಟೀರಿಯರ್ ಎಲ್ಲ ಕ್ಲಾಸ್ ಆಗಿದೆ ಇಂಟೀರಿಯರ್. ಸೊ ಡ್ರೈವಿಂಗ್ ಕಲರ್ಗೆ ಒಳ್ಳೆ ಗಾಡಿ ಇದು. ಇವಾಗ ಪ್ರೆಸೆಂಟ್ ವೆದರ್ ನಂಬಕ್ ಆಗೋದಿಲ್ಲ ಸರ್. ಹೌದು, ಇನ್ಶೂರೆನ್ಸ್ ಆಗಿದೆ. ಹೌದು, ನಿಮ್ಗೆ ನಾವು ಪ್ರೈಸ್ ಕೋಟ್ ಮಾಡ್ತಾ ಇದ್ ಬಂದು 1,20,000, ಫೈನಲ್ ಪ್ರೈಸ್ ಬಂದು 1,10,000 ಕೊಡ್ತೀನಿ, 110. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ, ಗಾಡಿ ನಂಬರ್ ಕೂಡ ನೋಡಬಹುದು, 3777 ಅಂತ ಫ್ಯಾನ್ಸಿ ನಂಬರ್ ಇದೆ ವರುಣ್. ಇದು ಇದ್ರ ಡೀಟೇಲ್ ಸರ್ ವರುಣ್, ಇದು ಫೋಕ್ಸ್ ವ್ಯಾಗನ್ ವೆಂಟೋ, 1.6 liter ಹೈ ಲೈನ್ ಟಾಪ್ ಎಂಡ್ ವರ್ಷನ್ ಇದು, 2012 ಮಾಡಲು, ಸೆಕೆಂಡ್ ಓನರ್. ಓಕೆ, ಡಿಸೆಂಬರ್ ವರೆಗೂ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಇದೆ, 1,38,000 ಓಡಿದೆ, ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್ ಮೈಲೇಜ್ ಇದು. ಓಕೆ, ವೆಹಿಕಲ್ ಬಂದು ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ, ವೈಟ್ ಕಲರ್, ಡೀಸೆಲ್ ಅಲ್ಲಿ ವೆಂಟಮ್ ಮತ್ತೆ ಪೋಲೋ ತುಂಬಾ ಹೈ ಸೆಲ್ಲಿಂಗ್ ವೆಹಿಕಲ್. ಇದ್ರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ರಿಮೋಟ್ ಸೆಂಟ್ರಲ್ ಲಾಕಿಂಗು, ಹೌದು ನಿಮ್ಗೆ ಕಂಪ್ನಿಯಿಂದಾನೇ ಬಂದ್ಬಿಡುತ್ತೆ ರಿಮೋಟ್ ಸೆಂಟ್ರಲ್ ಲಾಕಿಂಗು.
ಮ್ಯಾಗ್ ವಿಲ್ ಬರ್ತದೆ, ಎ ಬಿ ಎಸ್ ಏರ್ ಬ್ಯಾಗ್ ಬರುತ್ತೆ, ಫ್ಯಾನ್ಸಿ ನಂಬರ್ ಕೂಡ ಇದೆ, ರನ್ನಿಂಗ್ ಕಂಡೀಷನ್ ಇದೆ, ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಪ್ರೈಸ್ ಕೊಟ್ಟು ಮಾಡ್ತಾರೆ ಬಂದು 435, ಡೆಡ್ ಲೈನ್ ಪ್ರೈಸ್ ಬಂದು 395 ಕೊಡ್ತೀನಿ. 395,000 395 ಡೆಡ್ ಲೈನ್ ಕೊಡ್ತೀನಿ. ಹಾಗೆ ಹಾರ್ಡ್ ಕೇಕ್ ನಮ್ಮ ಮುಂದೆ ಒಂದು ಎರ್ಟಿಗ ಇದೆ, ಅದು ಡೀಸೆಲ್ ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ಇದು ಅರ್ಟಿಗ ವಿಡಿಯ, ಇದು 2014 ಮಾಡಲ್, ಸಿಂಗಲ್ ಓನರ್ ಗ್ರಾನೈಟ್ ಗ್ರೇ ಅಂತ ಹೇಳಿ ಇದು ಗಾಡಿ. ಅರ್ಟಿಗಳು ಕೂಡ ತುಂಬಾ ಡಿಮ್ಯಾಂಡ್ ಆಗಿದೆ ನಡುವೆ, 82,000 ಓಡಿದೆ. ಓಕೆ, ಆಲ್ಮೋಸ್ಟ್ 25,000 ವರ್ತ್ ಆಫ್ ಆಕ್ಸರೀಸ್ ಇದೆ ನೋಡಿ. ಮೇಲ್ಗಡೆ ಕ್ಯಾರಿಯರ್ ಹಾಕ್ಸ್ಕೊಂಡಿದ್ದಾರೆ, ಅದು ಸ್ಪೋರ್ಟ್ಸ್ ಅಲ್ಯೂಮಿನಿಯಂ ಕ್ಯಾರಿಯರ್ ಇದೆ. ಸೀಟ್ ಕವರ್ಸ್ ಇದೆ ಜಿ ಸ್ಪೋರ್ಟ್ಸ್, ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ಎಂಡ ಬರುತ್ತೆ. ವೆಹಿಕಲ್ ಬಂದು ಎಕ್ಸ್ಟ್ರಾ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ಬಂದು ಆಲ್ಮೋಸ್ಟ್ 50% ಟೈರ್ಸ್ ಇದೆ. ಇದು K53 ಪಾಸಿಂಗ್ ಇದೆ. ಓಕೆ, ಪ್ರೈಸ್ ಕೊಟ್ಟು ಮಾಡ್ತಾರದು ಬಂದು 720,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಗಾಡಿ ಇದು, ಒಂದು ಡೆಡ್ ಲೈನ್ ಪ್ರೈಸ್ ಒಂದು 685 ವರೆಗೂ ಆಗ್ಬೋದು. ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ, ನೆಗೋಷಿಯೇಟ್ ಮಾಡ್ಬೋದು. ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡೋ ರ್ಯಾಪಿಡ್ ಇದೆ, ನಾನು ತಗೊಂಡ ಮೇಲಂತೂ ತುಂಬಾ ಜನ ರ್ಯಾಪಿಡ್ ಅಂತಾನೆ ಕೇಳ್ತಾ ಇದ್ದಾರೆ ಸರ್. ಇದ್ರ ಡೀಟೇಲ್ಸ್ ವರುಣ್, ಇವತ್ತು ಸೆಡಾನ್ ಸೆಗ್ಮೆಂಟ್ಸ್ ಅಲ್ಲಿ ಕಮ್ಮಿ ಬಜೆಟ್ ಗೆ ಗಾಡಿ ಸಿಗ್ತಾ ಇರೋದಂದ್ರೆ ಫೋರ್ಡ್ ಫಿಯೆಸ್ಟಾ ಬಿಟ್ರೆ ವೆಂಟೋ ಬಿಟ್ರೆ ಸ್ಕೋಡಾ. ಹೌದು, ಯಾಕಂದ್ರೆ ಮಾರುತಿ ಗಾಡಿನಲ್ಲಿ ಸೆಡಾನ್ ಸೆಗ್ಮೆಂಟ್ ಕಷ್ಟ ಇಲ್ಲ, ಬಜೆಟ್ ಆಫ್ಟರ್ ಡೀಸೆಲ್ ಕಾರ್ಸ್ ಎಲ್ಲ ಡಿಸ್ಕಂಟಿನ್ಯೂ ಆದ್ಮೇಲೆ ಸಿಗ್ತಾ ಇಲ್ಲ. ಇದು ಸ್ಕೋಡಾ ರ್ಯಾಪಿಡ್, 2012 ಮಾಡಲ್, ಸಿಂಗಲ್ ಓನರ್ ವರುಣ್. ಇದು 1,17,000 ಓಡಿದೆ, ರೆಕಾರ್ಡೆಡ್ ಮೈಲೇಜ್, ಸಿಲ್ವರ್ ಕಲರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. ನಾವು ಇದು ಪ್ರೈಸ್ ಕೊಟ್ ಮಾಡ್ತಾರೆ ಬಂದು 425,000, ರೆಡ್ ಲೈನ್ ಪ್ರೈಸ್ ಬಂದು ಒಂದು 390 ಮಾಡಿ ಕೊಡ್ತೀನಿ. ಹಾಗೆ ನಮ್ಮ ಮುಂದೆ ಒಂದು ರಿಡ್ಸ್ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ವರುಣ್, ರಿಡ್ಸ್ ಸಿಂಗಲ್ ಓನರ್ ಗಾಡಿ, ನಮ್ಮ ಹತ್ರ ರಿಡ್ಸ್ ಸೇಲ್ ಮಾಡಿ ಆಲ್ಮೋಸ್ಟ್ 1 year ಆಗೋಯ್ತು ವರುಣ್. ಇದೇ ಫಸ್ಟ್ ಟೈಮ್ ಸರ್ ರಿಡ್ಸ್ ಗಳು ಸಿಗ್ತಾ ಇಲ್ಲ ನಮ್ಮ ಕಡೆ. ಹೌದು, ಇದು ಒಂದು ಕಸ್ಟಮರ್ ಗಾಡಿ ಇದನ್ನು ಕೂಡ. ರಿಡ್ಸ್ ಸಿಂಗಲ್ ಓನರ್, 2011 ಮಾಡೋ, ಡೀಸೆಲ್ ವೇರಿಯಂಟ್, 85,000 ಓಡಿದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಎಕ್ಸಲೆಂಟ್ ಮೈಲೇಜ್ ಬರ್ತದೆ, ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ಇದು, ಇದು ಗ್ಲಿಸ್ಟಿಂಗ್ ಗ್ರೇ ಅಂತ ಕರೀತಾರೆ ಇದನ್ನ. ತುಂಬಾ ಡಿಮ್ಯಾಂಡ್ ಆಗಿದೆ ಸರ್. ABS ವರ್ಷನ್ ಇದು, ABS ಬರುತ್ತೆ, VDI ವಿತ್ ABS, ಓಲ್ಡ್ ಶೇಪ್ ಇದು, ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಓಕೆ, ಕಸ್ಟಮರ್ ಬಂದು 370 ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಬಂದ್ರೆ ಇದು ಆಕ್ಚುಲಿ ಇನ್ನೂ ಡೆಡ್ ಲೈನ್ ಕೊಟ್ಟಿಲ್ಲ ಅವರು, 370 ಕೊಡಿಸಿ ಅಂತ ಹೇಳಿದ್ದಾರೆ. ಬಂದ್ರೆ ಕಸ್ಟಮರ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ನಾನು ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀನಿ. ಸೊ ಕಸ್ಟಮರ್ ಟು ಕಸ್ಟಮರ್ ಮಾಡ್ಕೊಡ್ತೀರಾ? ಕಸ್ಟಮರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಮತ್ತೊಂದು ಡೀಸೆಲ್ ವೇರಿಯಂಟ್, ವೈಟ್ ಕಲರ್ ಸ್ವಿಫ್ಟ್ ಇದೆ. ತುಂಬಾ ಜನ ಕೇಳ್ತಿರ್ತೀರಾ, ಯಾವಾಗ ಪ್ರತಿಯೊಬ್ರು ಫೋನ್ ಮಾಡಿದ್ರು ಸ್ವಿಫ್ಟ್ ಬೇಕು ಸ್ವಿಫ್ಟ್ ಬೇಕು ಅಂತ ಕೇಳ್ತೀರಾ ಸರ್. ಇದ್ರ ಡೀಟೇಲ್ಸ್ ವರುಣ್, ಸ್ವಿಫ್ಟ್ VDI 2015 ಮಾಡಲು, ನವೆಂಬರ್ ರಿಜಿಸ್ಟ್ರೇಷನ್ ಇದು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ, 165,000 ರೆಕಾರ್ಡೆಡ್ ಮೈಲೇಜ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, ಡಬಲ್ ಕೀ ಇದೆ, ಮಿಂಟ್ ಕಂಡೀಷನ್ ಇದೆ ವೆಹಿಕಲ್. ಓಕೆ, ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಇದೆ, ಕಂಪ್ನಿ ಫಿಟ್ಟೆಡ್ ಮ್ಯೂಸ್ ಸಿಸ್ಟಮ್ ಇದೆ, VDI ವಿತ್ ABS ಗಾಡಿ ಇದು, ಗಾಡಿ ನಂಬರ್ ಕೂಡ 51 ಅಂತಿದೆ. ಓಕೆ, ಟೈರ್ ಕಂಡೀಷನ್ ಬಂದು ಆಲ್ಮೋಸ್ಟ್ ನಿಮಗೆ ಒಂದು 60% ಟೈರ್ಸ್ ಇದೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ವಿತ್ ಸರ್ವಿಸ್ ರೆಕಾರ್ಡೆಡ್ ಮೈಲೇಜ್ ಇದೆ. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಬಂದು 5 lakhs ಎಕ್ಸ್ಪೆಕ್ಟೇಷನ್ ಇದೆ ಫ್ರೆಂಡ್ಸ್. ನಮ್ಮ ಮುಂದೆ ಒಂದು ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ 2022 ಮಾಡಲ್ ಸ್ವಿಫ್ಟ್ ಇದೆ, ಕಡಿಮೆ ಓಡಿರೋ ವೆಹಿಕಲ್, VXI ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ವರುಣ್, ಇದು ಕಸ್ಟಮರ್ ಇವಾಗ ತಾನೇ ಬೆಳಗ್ಗೆ ತಂದು ಕೊಟ್ಟಿರೋ ಗಾಡಿ ಇದು. ಓಕೆ, ಸ್ವಿಫ್ಟ್ VXI 2022 ಆಗಸ್ಟ್, ಅಂದ್ರೆ 3 months ಆಗಿದೆ ಗಾಡಿ, ಫಸ್ಟ್ ಇನ್ನು ಸೆಕೆಂಡ್ ಸರ್ವಿಸ್ ಕೂಡ ಆಗಿಲ್ಲ, ಫಸ್ಟ್ ಸರ್ವಿಸ್ ಮಾತ್ರ ಆಗಿದೆ. ಕಂಪ್ನಿನಲ್ಲಿ ನೇಮ್ ಅಲ್ಲ ಇದೆ ಇದು ಗಾಡಿ. 9163 ಗಾಡಿ ನಂಬರ್, K04 ಯಶವಂತರ ಪಾಸಿಂಗ್. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ಇಂಡೋ, ರಿಮೋಟ್ ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದ ನಿಮಗೆ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ABS ಏರ್ ಬ್ಯಾಗ್ ಬರುತ್ತೆ, VXI ಪೆಟ್ರೋಲ್ ಇದು. ಓಕೆ, ಒಂದು 3400 kilometers ನ ಓಡಿದೆ ಅಷ್ಟೇ ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಕಾರ್ ಅಂತಾನೆ ಹೇಳಬಹುದು, ವೆಹಿಕಲ್ ವಿತ್ ಆಲ್ಮೋಸ್ಟ್ ಒಂದು 50,000 ಎಕ್ಸೆಸರೀಸ್ ಇದೆ. ಸೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ, ಸ್ಪಾಯ್ಲರ್ ಟಾಪ್ ಬ್ಲಾಕ್ ಮಾಡಿಸಿದ್ದಾರೆ, ಮಿರರ್ ಬ್ಲಾಕ್ ಮಾಡಿಸಿದ್ದಾರೆ. 3500 kilometers ಓಡಿದೆ ಇದು. ಕಸ್ಟಮರ್ ಡೈರೆಕ್ಟ್ RC ಓನರ್ ಬರ್ತಾರೆ ಇದಕ್ಕೆ. ಓಕೆ, ಅವರು ಆಲ್ಮೋಸ್ಟ್ 9 lakhs ಸ್ಪೆಂಡ್ ಮಾಡಿದ್ದಾರೆ ತಗೊಂಡಾಗ ಗಾಡಿ. ಓಕೆ, ಈಗ ಅವ್ರ ಎಕ್ಸ್ಪೆಕ್ಟೇಷನ್ ಬಂದು 7.5 lakhs ಇದೆ ಅವರ. ಓಕೆ, 7,50,000 ಕೊಡಿಸಿ ಅಂತ ಕೇಳಿದ್ರು. ಆಲ್ಮೋಸ್ಟ್ 1.5 lakhs ಬಿಡ್ತಾರೆ 3 ತಿಂಗಳಿಗೆ. ಓಕೆ, ಬಂದ್ರೆ ಇನ್ನೂ ಒಂದ್ ಸ್ವಲ್ಪ ನೆಗೋಷಿಯೇಟ್ ಮಾಡಬಹುದು. ದಯವಿಟ್ಟು ಈ ವೆಹಿಕಲ್ ಯಾರು ನಮ್ಗೆ ಡೈರೆಕ್ಟ್ ಪ್ರೈಸ್ ಕೇಳ್ಬೇಡಿ, ಡೈರೆಕ್ಟ್ ಆಗಿ ಬನ್ನಿ, ಕಸ್ಟಮರ್ ಟು ಕಸ್ಟಮರ್ ಮಾತಾಡ್ಕೊಳ್ಳಿ ಇವರು. ಓಕೆ ಫ್ರೆಂಡ್ಸ್, ಹಾಗೆ i20 ಕೂಡ ಇದೆ, ತುಂಬಾ ಜನ ಕೇಳ್ತಿದ್ರಿ ಸರ್. ಇದ್ರ ಡೀಟೇಲ್ಸ್ ವರುಣ್, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ ಇದು. ಹುಂಡೈ i20 ಪೆಟ್ರೋಲ್ ಆಸ್ತಾ ಇದು. ಓಕೆ, ಆಸ್ತಾ ಅಂದ್ರೆ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್, ಮ್ಯಾಗ್ ವೀಲ್ ಸಮೇತ ಬರುತ್ತೆ ಇದು. ಏರ್ ಬ್ಯಾಗ್ ABS ಕೂಡ ಇರುತ್ತೆ, ABS ಬರುತ್ತೆ, ತುಂಬಾ ನೀಟ್ ಇರತಕ್ಕಂತ ಗಾಡಿ ಇದು. ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಇದು.
2010 ಮಾಡೆಲ್ ಸೆಕೆಂಡ್ ಓನರ್ 81,000 ಓಡಿದೆ. ಓಕೆ, ಮರೂನ್ ಕಲರ್ ಅಂತ ಕರಿತೀವಿ, ರೆಡ್ ಇದು. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 375. ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಎ ಸಿ ಪವರ್ ಸ್ಟೇರಿಂಗ್ 4 ಪವರ್ ಎಂಡೋ ಬರುತ್ತೆ, ಮ್ಯಾಗ್ ವೀಲ್ ಸಮೇತ ಇದೆ, ಟೈರ್ಸ್ ಕಂಡೀಷನ್ ಬಂದು ಆಲ್ಮೋಸ್ಟ್ ನಿಮ್ಗೆ 50% ಟೈರ್ಸ್ ಇದೆ. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್. ಡೆಡ್ ಲೈನ್ ಎಷ್ಟು ಸರ್? ಡೆಡ್ ಲೈನ್ ನಾನು 3.5 ಕೊಡ್ತೀನಿ. ಮೂರುವರೆ ಫೈನಲ್. ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಂತ ಕರಿಬೋದು, ಎಲ್ಲ ಒರಿಜಿನಲ್ ಇದೆ ವೆಹಿಕಲ್. ಫ್ರೆಂಡ್ಸ್, ಹಾಗೆ ಎಲ್ಲರೂ ಆಲ್ಟೋ 800 ಬೇಡ, ನನಗೆ ಕ್ವಿಡ್ ಬೇಕು ಅಂತ ಕೇಳೋರಿಗೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ವರಣ್ಣಿ ಸಲ ಕ್ವಿಡ್ಗಳು ನಮ್ಮ ಹತ್ರ ಫುಲ್ ಖಾಲಿ ಆಗ್ಬಿಟ್ಟಿದ್ದಾವೆ. ಇದು ನಾವೊಂದು 1.5 ಇಯರ್ ಬಿಫೋರ್ ಇದೇ ಗಾಡಿ ನಾವು ಸೇಲ್ ಮಾಡಿದ್ವಿ. ಕಸ್ಟಮರ್ ಅಪ್ಗ್ರೇಡ್ ಮಾಡಿದ್ರು ಮೊನ್ನೆ ಸ್ವಿಫ್ಟ್ಗೆ. ಅವ್ರು ಈ ಗಾಡಿ ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿದ್ವಿ ವೆಹಿಕಲ್. ನಾ ಸಿಂಗಲ್ ಓನರ್ ಗಾಡಿ ಇದ್ದ ಕೊಟ್ಟಿದ್ವಿ, ಈಗ ಸೆಕೆಂಡ್ ಓನರ್ ಆಗಿದೆ. ಇಲ್ಲೇ ದೇವನಹಳ್ಳಿ ಪಾಸಿಂಗ್ ಇದೆ, ದೇವನಹಳ್ಳಿ ಆರ್ ಟಿ ಓದಲ್ಲಿ ಇದೆ ಗಾಡಿ ಇದು. K03 ಇಂದ್ರಾನಗರ್ ಸೆಕೆಂಡ್ ಓನರ್ ಬಂದು ದೇವನಹಳ್ಳಿ ಇದೆ. ಕೇಸ್ ಇದು 2017 ಮಾಡಲು ಸೆಕೆಂಡ್ ಓನರ್. 35,000 ಓಡಿದೆ ಅವ್ರ ಗಾಡಿ ಇದು. ಬರೀ 35,000 ಓಡಿದೆ. ಗ್ರೇ ಕಲರ್ ಸ್ವಲ್ಪ ರಿಫರ್ಬ್ರಿಶ್ಮೆಂಟ್ ಇದೆ, ಯಾಕಂದ್ರೆ ಇಲ್ಲಿ ಈ ಲೋಕಲ್ ಅಲ್ಲಿ ಓಡ್ತಾ ಇದೆ ಗಾಡಿ, ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಇದೆ. ಮ್ಯಾಕ್ಸಿಮಮ್ ಒಂದು 15-20,000 ಖರ್ಚು ಮಾಡ್ಕೊಂಡ್ರೆ ಕಂಪ್ಲೀಟ್ ವೆಹಿಕಲ್ ತುಂಬಾ ಚೆನ್ನಾಗುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ನಾವು 290 ಕೊಟ್ ಮಾಡ್ತಾರದು. ಫೈನಲ್ ಹೇಳ್ಬಿಡ್ತೀನಿ ನೋಡಿ, ಒಂದು 2.75 ಆಗುತ್ತೆ. 2.75 ಕೊಡ್ತೀರಾ ವಿತ್ ನಿಮ್ಗೆ ಅಪ್ಪರ್ ಸ್ಪಾಯ್ಲ್, ಇದು ರೂಫ್ ರೈಲ್ಸ್ ಎಲ್ಲ ಬರುತ್ತೆ. 1 liter ಇಂಜಿನ್ ಇದು. 800 cc ಎಲ್ಲ ಇದು. 1 liter ಇಂಜಿನ್ ಇದು. ಒಂದ್ 15-20,000 ಖರ್ಚಿದೆ. 15-20,000 ಖರ್ಚಿದೆ. ಟಚ್ ಸ್ಕ್ರೀನ್ ಬರ್ತದೆ ನಿಮ್ಗೆ, ಇಯರ್ ಬ್ಯಾಗ್ಸ್ ಕೂಡ ಬರುತ್ತಿದ್ರ. ಓಕೆ, ಹಾಗೆ ಲೋ ಬಜೆಟ್ ಅಲ್ಲಿ ಆಲ್ಟೋ ನೋಡೋರಿಗೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಒಂದು ಆಲ್ಟೋ LXi ಪೆಟ್ರೋಲ್ 2007 ಮಾಡಲು, FC ಬಂದು ಈ ತಿಂಗಳ ಆಗ್ಬೇಕು, ಇನ್ನು ಒಂದು 10 days ಇದೆ. ಓಕೆ, ದೇವನಹಳ್ಳಿ ಆರ್ಟಿಓದಲ್ಲಿ ಇದೆ ಓನರ್ ಇದು. ಓಕೆ, ಈಗ FC ಮಾಡಿ ಕೊಡ್ತೀನಿ. ಆಲ್ರೆಡಿ FC ಫೀಸ್ ಕಟ್ಟಿದೀವಿ, FC ಮಾಡಿ ಕೊಡ್ತೀನಿ. 2007 ಥರ್ಡ್ ಓನರ್ ಇದು. ಥರ್ಡ್ ಓನರ್ ಡಿಸೆಂಬರ್ 16 ತಾರೀಕು ಇನ್ಶೂರೆನ್ಸ್ ಇದೆ. ಓಕೆ, ಬ್ಲೂ ಕಲರ್ ಗಾಡಿ, ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಓಡಿದೆ ಸರ್ ಗಾಡಿ? ಓಡಿರೋದು ಬಂದು ಆಲ್ಮೋಸ್ಟ್ 85,000 ಕಿಲೋಮೀಟರ್ ಓಡಿದೆ. ಅವರು AC ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಬರೋದಿಲ್ಲ ಈ ವೆಹಿಕಲ್ಗೆ. ಓಕೆ, ಫಾಗ್ ಲ್ಯಾಂಪ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಗಾಡಿ ಚೆನ್ನಾಗಿದೆ ಅವರು. ಓಕೆ, ನೋಡ್ಬೋದು ನೀವು, ಸಿಸ್ಟಮ್ ಎಲ್ಲ ಇದೆ, ಆಮೇಲೆ ಮಾನಿಟರ್ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕ್ಯಾಮ್ರಾ ಎಲ್ಲ ಇದೆ. ಹೌದು. ಸೊ ಪ್ರೈಸ್ ಏನು ಹೇಳ್ತಾರೆ? 170 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಫೈನಲ್ ಎಷ್ಟು ಕಾದು ಸರ್? ಒಂದು 160 ಮಾಡಿ ಕೊಡ್ತೀನಿ. 160 ಮಾಡ್ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ಓಮ್ನಿ ಕೇಳೋರಿಗೆ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಓಮ್ನಿ ಇದೆ ಅಂತಾನೆ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಓಮ್ನಿ, ಇವತ್ತು ಒಂದೇ ಒಂದು ಓಮ್ನಿ ಬರೋಣ ನಮ್ಮ ಹತ್ರ ಇರೋ ಸ್ಟಾಕ್ ಅಲ್ಲಿ ಗಾಡಿಗಳು. ಇವತ್ತು ಈ ಸಲ ನೀವು ನೋಡಬಹುದು ಎಲ್ಲ ಮಿಕ್ಸ್ ಮ್ಯಾಚ್ ಇದಾವೆ ಗಾಡಿಗಳು. ಹೌದು, ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿ. ಕಸ್ಟಮರ್ ಇಲ್ಲಿ ಬಂದ್ರೆ ಫಸ್ಟ್ ಟೈಮ್, ನಾನು ಹೇಳ್ತೀನಲ್ಲ ನಮ್ಮ ಆಲ್ಮೋಸ್ಟ್ 2 ಇಯರ್ಸ್ ಅಲ್ಲಿ ಇಷ್ಟೊಂದು ಸ್ಟಾಕ್ ಇರೋದು ಇದೆ ಫಸ್ಟ್ ಟೈಮು. ಹೌದು, ಅಥವಾ ಇಷ್ಟು ಮಿಕ್ಸ್ ಮ್ಯಾಚ್ ಇರೋ ಗಾಡಿಗಳು ಇದೆ ಫಸ್ಟ್ ಟೈಮು. ಸೊ ಲಾಸ್ಟ್ ಟೈಮ್ ಎಲ್ಲ ಇರೋದೇ ಒಂದು 7-8 ಗಾಡಿ ಅದೇ ಇರ್ತಾ ಇತ್ತು. ಹೌದು, ಇವತ್ತು ಯಾರು ಕಸ್ಟಮರ್ ಇಲ್ಲಿ ಬಂದ್ರೆ ಶೋರೂಮ್ಗೆ ಎಲ್ಲಾ ವೆಹಿಕಲ್ಸ್ ನೋಡಬಹುದು. ತುಂಬಾ ಚಾಯ್ಸಸ್ ಇದೆ ಈ ಸತಿ ಗಾಡಿಗಳು. ಏನಿಲ್ಲ ಅಂದ್ರೆ ಒಂದು 70-80 ಗಾಡಿ ಇದೆ ಆಲ್ಮೋಸ್ಟ್ ಇದೆ ಬರೋಣ ಇನ್ನು ಗಾಡಿಗಳು. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಓಮ್ನಿ 2014 ಮಾಡಲು ಸೆಕೆಂಡ್ ಓನರ್, 58,900 ಆಲ್ಮೋಸ್ಟ್ 60,000 ಅಂತ ಅನ್ಕೊಳ್ಳಿ. 60,000 ಕಿಲೋಮೀಟರ್ ಓಡಿದೆ. ಪರ್ಲ್ ಬ್ಲೂ ಕಲರ್ ಇದು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, 5 seater ಸೆಕೆಂಡ್ ಓನರ್. ಆಲ್ಮೋಸ್ಟ್ 2500 ವರ್ತ್ ಆಕ್ಸೆಸರೀಸ್ ಇದೆ. ಓಮ್ನಿ ಡಿಮ್ಯಾಂಡ್ ಇದೆ. ನಾನ್ ಆಕ್ಸಿಡೆಂಟಲ್ ಕಾರ್ ಇದು, ಗಾಡಿ ತುಂಬಾ ಚೆನ್ನಾಗಿದೆ. K04 ಪಾಸಿಂಗ್ ಇದು. ಪ್ರೈಸ್ ಕೋಟೆಡ್ ಬಂದು 275, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫೈನಲ್ ಎಷ್ಟು ಕಾದು ಸರ್? ವರುಣ್ ಚೆಕ್ ಮಾಡ್ಬೇಕು, ಬನ್ನಿ ಕಸ್ಟಮರ್ ಡೈರೆಕ್ಟ್ ಆಗಿ ಬಂದ್ರೆ ಮಾತಾಡಬಹುದು. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಇವತ್ತು ಮತ್ತೊಂದು ಸ್ವಿಫ್ಟ್ ಡಿಸೈಲ್ ವೇರಿಯಂಟ್ ಇದೆ ಸರ್. ಇದ್ರ ಡೀಟೇಲ್ಸ್? ಒಂದು ಡಿಸೈರ್ ಡೀಸೆಲ್ VDA 2014 ಮಾಡಲ್ ಸೆಕೆಂಡ್ ಓನರ್, ಫೆಬ್ರವರಿವರೆಗೂ ಇನ್ಶೂರೆನ್ಸ್ ಇದೆ, ಕಾಂಪ್ರಹೆನ್ಸಿವ್. 73,000 ಒಡ್ಡಿದೆ ಗಾಡಿ. 73,000 VDI ಸೆಕೆಂಡ್ ಓನರ್. ಓಕೆ, ಆಲ್ಮೋಸ್ಟ್ ಒಂದು 25,000 ವರ್ತ್ ಆಫ್ ಆಕ್ಸೆಸರೀಸ್ ಇದೆ ಈ ಗಾಡಿ. ಲೇಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರಿಮೋಟ್ ಲಾಕಿಂಗು, ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಕೋಟೆಡ್ ಬಂದು 480,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಳ್ಬೋದು ಅವರು. ಓಕೆ ಫ್ರೆಂಡ್ಸ್, ಹಾಗೆ ಬಲಿನೋ ನೋಡೋರಿಗೆ ಬಲಿನೋ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್? ಒರನ್ ಬಲಿನೋ ಇದು 2016 ಮಾಡಲ್ ಸಿಂಗಲ್ ಓನರ್. ಓಕೆ, ಝೀಟಾ ವರ್ಷನ್ ಇದು. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಇದು ಕೂಡ ಶೋರೂಮ್ ಇಷ್ಟ ಇರ್ತಕ್ಕಂಥ ವೆಹಿಕಲ್. 1,18,000 ಕಿಲೋಮೀಟರ್ ಓಡಿದೆ. ರೇ ಬ್ಲೂ ಇದು. ಓಕೆ, ಮ್ಯಾಗ್ ವೀಲ್ ಟಾಪ್ ಎಂಡ್ ವೆಹಿಕಲ್ ಇದು. ಎಸಿ ಪವರ್ ಸ್ಟೇರಿಂಗು, ABS, ಏರ್ ಬ್ಯಾಗು, ಅಲಾಯ್ ವೀಲ್ಸ್, ರಿಮೋಟ್ ಸೆಂಟ್ರಲ್ ಲಾಕಿಂಗು, ಮಿರರ್ ಇಂಡಿಕೇಟರ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ, ಎಲ್ಲ ಬಂದ್ಬಿಡುತ್ತೆ. ವೆಹಿಕಲ್ ಕೂಡ ಸ್ವಲ್ಪ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಇದು ಕೂಡ ನಾವು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 6,80,000. ಓಕೆ, ಡೆಡ್ ಲೈನ್ ಪ್ರೈಸ್ ಬಂದು 6,50,000 ಕೊಡ್ತೀನಿ. 650 ಟಾಪ್ ಎಂಡ್ ವೆಹಿಕಲ್ ಬಂದ್ಬಿಡುತ್ತೆ ಬಲಿನ, ಒಂದು ಸ್ಮಾಲ್ ಹ್ಯಾಚ್ ಬ್ಯಾಕ್ ವೆಹಿಕಲ್. ಇವತ್ತು ಬಲಿನ ಬಂದು ಪೆಟ್ರೋಲ್ ವೆಹಿಕಲ್ ಟಾಪ್ ಎಂಡ್ ಆಲ್ಮೋಸ್ಟ್ 12 lakhs ಇದೆ. ಹೌದು, ನಿಮಗೆ 650
ಬಲೀನ ಸಿಗುತ್ತೆ. ಇದಕ್ಕೆ ಆಲ್ಮೋಸ್ಟ್ ನಿಮ್ಗೊಂದು 5 lakhs ವರೆಗೂ ಲೋನ್ ಆಗುತ್ತೆ. 5 lakhs ಲೋನ್ ಆಗುತ್ತೆ. 5 lakhs ಲೋನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಪುಂಟೋದಲ್ಲಿ ಇವೋ ಫ್ಯಾನ್ಸೇ ತುಂಬ ಜನ ಇದ್ದಾರೆ. ಸೊ ಆ ಕಾರ್ ಬೇಕು ಅನ್ನೋರಿಗೆ ಇಲ್ಲೊಂದಿದೆ ಸರ್, ಇದ್ರ ಡೀಟೇಲ್ಸ್. ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಬೇಕು, ಕಮ್ಮಿ ಓಡ್ರ ಗಾಡಿ ಬೇಕು ಅಂದ್ರೆ ನಾನು ಸಜೆಸ್ಟ್ ಮಾಡೋದು ಇದೊಂದು ಗಾಡಿ. ಹೌದು ಸರ್, ತುಂಬ ಚೆನ್ನಾಗಿದೆ. ಇದು ಪುಂಟೋ ಇವೋ 1.2 liter ಇಂಜಿನ್ ಪೆಟ್ರೋಲ್, 2015 ಮಾಡಲ್, ಸಿಂಗಲ್ ಓನರ್ ವರುಣ್. ಓಕೆ, ಸಿಂಗಲ್ ಓನರ್ ಗಾಡಿ ಇದೆ. 50,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್, ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ನೆಕ್ಸ್ಟ್ ಜೂನ್ ವರೆಗೂ ಇದೆ. ವೆಹಿಕಲ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು, ತುಂಬಾ ಚೆನ್ನಾಗಿದೆ ನೋಡಿ. ಸೀಟ್ಸ್ ಬಂದು ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ. ಟಚ್ ಮಾಡಿ ನೋಡಿ, ಫೀಲ್ ಇದೆ, ಸಾಫ್ಟ್ ಇದೆ, ತುಂಬಾ ಸಾಫ್ಟ್ ಇದೆ ಸೀಟ್ಸ್. ಡ್ಯಾಶ್ ಬೋರ್ಡ್ ಅಷ್ಟೇ, A to Z ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ವೆಹಿಕಲ್ ಕಮ್ಮಿ ಬಜೆಟ್ ಗೆ ತುಂಬಾ ಚೆನ್ನಾಗಿದೆ ಗಾಡಿ. ಹೆವಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಇದು ಮಿಚಲಿಯನ್ ಟೈರ್ಸ್ ಇದೆ, ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಇದರಲ್ಲೂ ಕೂಡ ಏನ್ ಫೀಚರ್ಸ್ ಬೇಕು, ಎಲ್ಲಾ ಫೀಚರ್ಸ್ ಇದೆ. ಇದು ನ್ಯೂ ವರ್ಷನ್ ಪುಂಟ ಇದು. ಹೌದು, 2014 ಆದ್ಮೇಲೆ 15 ಅಲ್ಲಿ ಸ್ವಲ್ಪ ಸ್ಲೈಟ್ಲಿ ಶೇಪ್ ಎಲ್ಲ ಚೇಂಜ್ ಮಾಡಿದ್ರು. ಆ ಒಂದು ಫೀಲ್ ನಿಮ್ಗೆ, ಲೋ ನಿಮ್ಗೆ ಹೈಟ್ ಕೂಡ ಗಾಡಿ ಚೆನ್ನಾಗಿ ಬರುತ್ತೆ. ಇದು ಪ್ರೈಸ್ ನಾವು ಕೋಟ್ ಮಾಡ್ತಾರ ಬಂದು 375,000, 360,000 ಕೊಡ್ತೀನಿ. 360,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಹೌದು ವರುಣ್. ಸರ್ ಏನು ಸರ್, ಸಾಕಷ್ಟು ಸ್ವಿಫ್ಟ್ ಡಿಮ್ಯಾಂಡ್ ಇದೆ ಅಂತೇಳಿ ಬರೀ ಸ್ವಿಫ್ಟೇ ಇದೆ ಸರ್ ಈ ಸತಿ. ಅದು ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ಅದು ಡೀಸೆಲ್ ವೇರಿಯಂಟ್. ಅದೇ ನಾನು ಹೇಳಿದ್ನಲ್ಲ ವರುಣ್, ಗಾಡಿಗಳು ಸಿಗ್ತಾ ಇಲ್ಲ, ಸಿಕ್ಕಿರ ಗಾಡಿ ತಗೊಂಡು ಮಾರ್ತಾ ಇದೀವಿ. ಓಕೆ, ತುಂಬಾ ಗಾಡಿಗಳು ಈ ಸಲ ನೋಡಿದ್ರೆ ಎಷ್ಟು ಗಾಡಿಗಳು ನಿಂತಿದ್ದಾವೆ ನೀವು ನೋಡ್ಬೋದು. ನಮ್ಮ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿ ಶೋರೂಮ್ ಆ ಕಡೆ ಈ ಕಡೆ ಹಾಕಿ ಅಲ್ಲೂ ಕೂಡ ಅಕ್ಕಪಕ್ಕದವ್ರು ಗಲಾಟೆ ಆಗಿ ಈಗೆಲ್ಲ ತಗೊಂಬಂದು ಇನ್ನೊಂದು ಪಾರ್ಕಿಂಗ್ ಎರಡು ಆಲ್ರೆಡಿ ಫೈನಲೈಸ್ ಆಗಿದೆ, ಸ್ಟಾಕ್ ಎರಡು ಮಾಡ್ತಾ ಇದೀವಿ. ಈಗ ಒಂದು 100 ಸ್ಟಾಕ್ ಇಡ್ತೀವಿ ವರುಣ್, ನೆಕ್ಸ್ಟ್ ಜನವರಿಯಿಂದ 100 ಸ್ಟಾಕ್ ಇಡ್ತೀವಿ. ನೋಡೋಣ, ಒಳ್ಳೆ ಆಗ್ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಇದು ಡಿಸೈರ್ VDI 2013 ಮಾಡಲ್, ಡೀಸೆಲ್ ಕಾರು, ಸಿಂಗಲ್ ಓನರ್, 2013 ಸಿಂಗಲ್ ಓನರ್. ಇನ್ಶೂರೆನ್ಸ್ ಈ ಮಂತ್ ಅಕ್ಟೋಬರ್ 22 ಲ್ಯಾಪ್ಸ್ ಆಗುತ್ತೆ, ಅಂದ್ರೆ ನಾಳೆ ಅಲ್ಲಿ ನಾಡಿದ್ದೀನಿ, 2 ಇದೆ. ಓಕೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ. 86,000 ಓಡಿದೆ ವರುಣ್. ಇದು 86 ಓಡಿದೆ, ಸಿಂಗಲ್ ಓನರ್ ಗಾಡಿ, ಯಶವಂತಪುರ ಕ್ರಾಸಿಂಗ್ ಇದು ಸರ್. ಸಿಂಗಲ್ ಓನರ್ ಸ್ವಿಫ್ಟ್ ಇಲ್ಲ ಸ್ವಿಫ್ಟ್ ಡಿಸೈರ್, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗದೆ ಅಪ್ರೂಪ ಆಗಿದೆ ವರುಣ್. ಸಿಗ್ತಾ ಇಲ್ಲ ಹೇಳ್ತೀನಲ್ಲ, ಮಾರ್ಕೆಟ್ ಅಲ್ಲಿ ಜನ ಏನೋ ಹೇಳ್ಬೋದು, ಒಂದು ವಿಡಿಯೋ ನೋಡಿದ್ರು ಹೇಳ್ಬೋದು, ಪ್ರೈಸ್ ಜಾಸ್ತಿ ಇದೆ, ಗಾಡಿ ರೇಟ್ಗಳು ಸರ್. ಪ್ರೆಸೆಂಟ್ ಕಸ್ಟಮರೇ ಪ್ರೈಸಿಗೆ ಮಾರಕ್ ರೆಡಿ ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ. ಅಲ್ಲ, ಏನಾದ್ರೂ ಕಾಮೆಂಟ್ ಮಾಡೋರು ಮಾಡ್ಲಿ, ಹೇಳೋರು ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಹೌದು, ಯಾಕಂದ್ರೆ ನೀವು ನೋಡ್ಬೋದು ಎವ್ರಿ ಮಂತ್ ನಾವು 2 ವಿಡಿಯೋ ಮಾಡ್ತೀವಿ. ಹೌದು, ಎವ್ರಿ ಮಂತ್ 50 ಗಾಡಿ ಸೇಲ್ ಆಗ್ತಾ ಇದೆ. ಪ್ರೈಸ್ ಜಾಸ್ತಿ ಇದೆ, ಗಾಡಿ ಇಷ್ಟೊಂದು ಹೇಳ್ತಾರೆ ಅಂದ್ಮೇಲೆ ನಾವು ಗಾಡಿ ಸೇಲ್ ಆಗ್ಬಾರ್ದಲ್ಲ, ನಿಮ್ಮ ಲಾಜಿಕ್ ಇಷ್ಟೇ. ಹೌದು, ಗಾಡಿ ಸೇಲ್ ಆಗ್ತಾನೆ ಇದೆ, ಗಾಡಿ ಮಾಡ್ತಾನೆ ಇದ್ರೆ ಗಾಡಿ ತಗೊಳ್ತಾನೆ ಇದಾರೆ. ಸೊ ಅವರಿಗೂ ಗೊತ್ತಿರುತ್ತೆ, ಇವಾಗ ಗಾಡಿ ತಗೊಳೋರಿಗೆ ಎಲ್ಲಾ ಕಡೆ ಚೆಕ್ ಮಾಡ್ಕೊಂಡೆ ಲಾಸ್ಟಿಗೆ ಒಂದ್ ಕಡೆ ಬಂದು ತಗೊಳೋದು. ನಾ ಎಲ್ಲಾ ಕಡೆ ಚೆಕ್ ಮಾಡಿಸ್ಕೊಳ್ಳಿ, ಬಂದ್ಲಿ ನೋಡ್ಲಿ, ಅವ್ರ ಪ್ರೈಸ್ ವರ್ತ್ ಅನ್ಸಿದ್ರೆ ತಗೊಳ್ಳಿ ಬರೋ, ಯಾವ್ದು ಫೋರ್ಸಬಲ್ ಇಲ್ಲ. ಪ್ರೈಸ್ ಏನ್ ಹೇಳ್ತಾರೆ? ಇದು 2013 ಸಿಂಗಲ್ ಓನರ್, 86,000 ಓಡಿದೆ. ಪ್ರೈಸ್ ನಾವು ಕೋಟ್ ಮಾಡ್ತಾರೆ ಬಂದು 530,000, ಸ್ಲೈಟ್ಲಿ ನೆಗೋಷಿಯಬಲ್. ಡೆಡ್ ಲೈನ್ ಒಂದು 5-10 ಕೊಡ್ತೀನಿ, 5-10 ಕೊಡ್ತೀನಿ. 5-10 ಕೊಡ್ತೀರಿ, ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಟೈರ್ 4 ಬ್ರಿಸ್ಟೋನ್ ಹೊಸ ಟೈರ್ಸ್ ಇದೆ. ಓಕೆ, ಹಾಗೆ ಬ್ರೆಜಾ ಕೇಳೋರಿಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ವರುಣ್, ನಿಮಗೆ ಬ್ರೆಜಾ ಮಾರ್ಕೆಟ್ ಏನಾಗಿದೆ ಗೊತ್ತಿರ್ಬೋದು. ಹೌದು, ಪೆಟ್ರೋಲ್ ಗಾಡಿ ಅಂತೂ ಈಸಿಯಾಗಿ ಸಿಗ್ತದೆ, ಡೀಸೆಲ್ ಗಾಡಿ ಬರ್ತಾ ಇಲ್ಲ. ಹೌದು, ಇದು ಬ್ರೆಜಾ VDI ಆಪ್ಷನಲ್ ಇದು. ಬಟ್ VDI ಆಪ್ಷನಲ್ ಅನ್ಬೋದು, ಕಂಪ್ಲೀಟ್ ZDI ಮಾಡಿಫೈ ಮಾಡಿದ್ದಾರೆ. ZDI ಪ್ಲಸ್ ಅಲ್ಲಿ ಬರ್ತಿತ್ತಲ್ಲ ಡ್ಯುಯಲ್ ಟೋನ್, ಆ ತರ ಮಾಡಿದ್ದಾರೆ. ಮ್ಯಾಗ್ವೀಲ್ಸ್ ಕೂಡ ಸುಜುಕಿ ಮ್ಯಾಗ್ವೀಲ್ಸ್ ಇದು. ಇದರಲ್ಲಿ ನೀವು ಎಲ್ಲಾ ಫೀಚರ್ಸ್ ಬರುತ್ತೆ, ಕಂಪನಿಯಿಂದ ಬರ್ತಕ್ಕಂತ ಸಿಸ್ಟಮ್ ಎಲ್ಲ ಇದೆ. ಸೀಟ್ ಕವರ್ಸ್ ಹಾಕ್ಸ್ಕೊಂಡಿದ್ದಾರೆ, ಮ್ಯಾಗ್ವೀಲ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ರೂಫ್ ಬ್ಲಾಕ್ ಮಾಡಿಸಿದ್ದಾರೆ. ಗುಡ್ ಕಂಡೀಷನ್ ವೆಹಿಕಲ್, ಡೀಸೆಲ್ ಕಾರು, ಟೈರ್ ಕಂಡೀಷನ್ 50% ಇದೆ, ರೆಡ್ ವಿತ್ ಬ್ಲಾಕ್ ಇದು. ಸೊ ನಾನು ಆಗ್ಲೇ ನೋಡಿದೆ ZDI ಅನ್ಕೊಂಡೆ, ಬಟ್ ಹಿಂದ್ಗಡೆ ಬ್ಯಾಡ್ಜಿಂಗ್ ನೋಡಿದೆ, ABS ಗಾಡಿ ಇದು. ಬಟ್ ನೋಡಕ್ಕೊಳ್ಳೆ ZDI ತರ ಇದೆ, ಬಟ್ ಬ್ಯಾಡ್ಜಿಂಗ್ ನೋಡಿದಾಗ ಗೊತ್ತಾಯ್ತು. 1,11,000 ಓಡಿದೆ ವರುಣ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ, 18 ಮಾಡ್ಲು. ಪ್ರೈಸ್ ಏನ್ ಹೇಳ್ತಾರೆ? ಪ್ರೈಸ್ ಕೊಟ್ ಮಾಡ್ತಾರ ಬಂದು 8,80,000. ಡೆಡ್ ಲೈನ್ ಮಾಡಿ ಕೊಡ್ತೀನಿ, ಒಂದು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ, ಇಲ್ಲಿ ಬಂದು ಅಥವಾ ಕಾಲ್ ಮಾಡಿದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ಸ್ಕಾರ್ಪಿಯೋ ಹುಡುಗರಿಗೆ ಸ್ಕಾರ್ಪಿಯೋ ಕೂಡ ಇದೆ ಇವತ್ತು. ಫಾರ್ ದ ಫಸ್ಟ್ ಟೈಮ್ ಸ್ಕಾರ್ಪಿಯೋ ಇರೋದಲ್ವಾ ಸರ್ ನಮ್ಮ ಹತ್ರ? SUV ಸೆಗ್ಮೆಂಟ್ ಸುಮಾರು ಗಾಡಿಗಳಿದಾವೆ. ಇದು ಮಹೇಂದ್ರ ಸ್ಕಾರ್ಪಿಯೋ VLX ಎಡಿಷನ್, ಸಿಂಗಲ್ ಓನರ್ ವರುಣ್ ಇದು ಕೂಡ. ಆಲ್ಮೋಸ್ಟ್ ನಮ್ಮ ಹತ್ರ ಇವತ್ತು ಒಂದು 80% ಸಿಂಗಲ್ ಓನರ್ ಕಾರ್ಸ್ ಇದೆ. 2010 ಮಾಡಲು ಸಿಂಗಲ್ ಓನರ್, 1,13,000 ಓಡಿದೆ. ಇದು ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ವರುಣ್. ಗಾಡಿ ನಂಬರ್ ನೀಟಾಗಿ ಡಿಸ್ಪ್ಲೇ ಮಾಡಿ ಬೇಕಾದ್ರೆ ಮಹೇಂದ್ರದಲ್ಲಿ ಚೆಕ್ ಮಾಡ್ಸ್ಕೊಂಡ್ಬರ್ಲಿ. ಗಾಡಿ ಕೂಡ ಚೆನ್ನಾಗಿದೆ ವೆಹಿಕಲ್, ಫುಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಟಾಪ್ ಎಂಡ್ ವೆಹಿಕಲ್, 70% ಟೈರ್ಸ್ ಇದೆ, ಫುಲ್ಲಿ ಲೋಡೆಡ್. ಓಕೆ, ಏರ್ ಬ್ಯಾಗ್, ABS, ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಇದೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5,25,000. ಡೆಡ್ ಲೈನ್ ಪ್ರೈಸ್ ಬಂದು ಒಂದು 4,80-4,90 ಆಗ್ಬೋದು. 4,80 ಮಾಡ್ಕೊಡ್ತೀರಿ, ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಹೌದೌದು,
ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಮಹೇಂದ್ರ ಟಿ ಯು ವಿ ಇದೆ ಸರ್, ಇದ್ರ ಡೀಟೇಲ್ಸ್? ವರುಣ್, ಮಹೇಂದ್ರ ಟಿ ಯು ವಿ 300 ಇದು T6 ಡೀಸೆಲ್ ಇಂಜಿನ್. ಓಕೆ, 2015 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಇದು. ಇನ್ಶೂರೆನ್ಸ್ ಬಂದು 32 ಅಂದ್ರೆ ಫೆಬ್ರವರಿ 30th ವರೆಗೂ ಇನ್ಶೂರೆನ್ಸ್ ಇದೆ. ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಸೆಂಟರ್ ಲಾಕಿಂಗ್ ಇದೆ. ಓಕೆ, ಲೆದರ್ ಸೀಟಿಂಗ್ಸ್ ಮಾಡಿಸಿದ್ದಾರೆ. ಓಕೆ, ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸ್ ಕೋಟ್ ಮಾಡ್ತಾರದು ಬಂದು 620 ಇದೆ. ಓಕೆ, ಡೆಡ್ ಲೈನ್ ಪ್ರೈಸ್ ಬಂದು ನಾನು 580 ಮಾಡಿ ಕೊಡ್ತೀನಿ. 580,000 ಡೆಡ್ ಲೈನ್ ಮಾಡ್ಕೊಡ್ತೀರಾ? 400,000 ಲೋನ್ ಟ್ರೈ ಮಾಡಬಹುದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ವೆಹಿಕಲ್? ಇವೆಲ್ಲ ಬಂದು ನಿಮಗೆ ಒಂದು 13-14 ಬರುತ್ತೆ, 13-14 ಬರುತ್ತೆ. ಪವರ್ಫುಲ್ ಇಂಜಿನ್, ಯಮಹಾ ಇಂಜಿನ್ ಇದು. ಓಕೆ, ಚೆನ್ನಾಗಿದೆ ವೆಹಿಕಲ್ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಲೋಗನ್ ಇದೆ, ಇದಾದ್ಮೇಲೆ ವೆರಿಟೋ ಅಂತ ಇದೇ ತರ ಬಿಟ್ಟಿದ್ದಲ್ಲ ಸರ್? ಎರಡು ಮರ್ಜ್ ಆಯ್ತು, ವರುಣ್, ಮಹೇಂದ್ರ ಮತ್ತೆ ರೆನಾಲ್ಡ್ ಮರ್ಜ್ ಆಯ್ತು. ಓಕೆ, ಇದು ಲೋಗನ್ 2007 ಮಾಡಲು ಸಿಂಗಲ್ ಓನರ್. ಓಕೆ ಓಕೆ, 85,000 ಓಡಿದೆ ವರುಣ್, ಡೀಸೆಲ್ ಕಾರ್ ಇದು. ಹೌದಾ? ಫ್ರೆಶ್ ಎಫ್ ಸಿ ಮಾಡ್ಬೇಕಿದು, ಆಲ್ರೆಡಿ ಫೀಸ್ ಕಟ್ಟಿದೀವಿ, ಫ್ರೆಶ್ ಎಫ್ ಸಿ ಆಗುತ್ತೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿದೆ, ಇನ್ನು 1 ಇಯರ್ ಇನ್ಶೂರೆನ್ಸ್ ಇದೆ. ಇದ್ರಲ್ಲಿ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಇದೆ, ನಿಮ್ಗೆ ನೋಡಿ ABS ಬರುತ್ತೆ ಗಾಡಿನಲ್ಲಿ, ಏರ್ ಬ್ಯಾಗ್ಸ್ ಇದೆ ವರುಣ್, ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹೌದು, ಏರ್ ಬ್ಯಾಗ್ ಕೂಡ ಇದೆ, ABS ಕೂಡ ಇದೆ ಸರ್ ಇದರಲ್ಲಿ. ಸ್ಮಾಲ್ ಬಜೆಟ್ ಗಾಡಿನಲ್ಲಿ ನಿಮ್ಗೆ ನೋಡಿ ಟಚ್ ಸ್ಕ್ರೀನ್ ಎಲ್ಲ ಹಾಕ್ಸ್ಕೊಂಡಿದೀವಿ. ಹೌದು, ಕಸ್ಟಮರು ಟಚ್ ಸ್ಕ್ರೀನ್ ಎಲ್ಲ ಹಾಕ್ಸಿ ಕೊಟ್ಟಿದ್ದಾರೆ. ಗಾಡಿ ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ, ಗಾಡಿನಲ್ಲಿ ಸಿಂಗಲ್ ರೂಪಾಯಿ ಖರ್ಚಿಲ್ಲ. ಓಕೆ, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಡೀಸೆಲ್ ಕಾರು, ಮೈಲೇಜ್ ಒಂದು 20+ ಬರ್ತದೆ. ಓಕೆ, ಹೈವೇಸ್ ನಲ್ಲಿ, ಸಿಟೀಸ್ ನಲ್ಲಿ ನಿಮ್ಗೆ 18+ ಬರುತ್ತೆ. ಲೋ ಬಜೆಟ್ ಗಾಡಿ, ಹಳ್ಳಿಗಳಲ್ಲಿ ಓಡಾಡ್ಕೊಳಕ್ಕೆ, ಮನೆ ಹತ್ರ ಓಡಾಡಕ್ಕೆ ಇಟ್ಕೊಳ್ಬಹುದು. ಪ್ರೈಸ್ ನಾವು ಕೋಟ್ ಮಾಡ್ತಾರದು ಬಂದು 1,65,000, ಫೈನಲ್ ಪ್ರೈಸ್ ಬಂದು 1,40,000 ಕೊಡ್ತೀನಿ. 1,40,000 ಸಿಗುತ್ತೆ ಗಾಡಿ ಸರ್. ಇದ್ರ ಡೀಟೇಲ್ಸ್ ಹೇಳಿ. ಒಂದು ಸ್ವಿಫ್ಟ್ BDI ಇದು, 2017 ಮಾಡಲು, ನ್ಯೂ ಶೇಪ್, ಗ್ರೇ ಕಲರ್, ಗ್ರಾನೈಟ್ ಗ್ರೇ ಅಂತ ಇದು. 1,09,000 ಕಿಲೋಮೀಟರ್ ಓಡಿದೆ, ಸರ್ವಿಸ್ ರೆಕಾರ್ಡೆಡ್ ಹಿಸ್ಟ್ರಿ, ಮೈಲೇಜ್ ಇದು. ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗು, ಸೀಟ್ ಕವರ್ಸ್, ಕಂಪನಿ ಕಡೆಯಿಂದ ಬರ್ತಕ್ಕಂಥ ಸೀಟ್ ಟೈರ್ಸ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ, ಬಟ್ 1,00,000 ಓಡಿದೆ ಗಾಡಿ ಸರ್. ಸ್ವಿಫ್ಟ್ ಡಿಸೈರ್ ಎಲ್ಲ 1,00,000 ಕಿಲೋಮೀಟರ್ ಓಡಿದೆ ಸರ್. ಯಾವುದೇ ರೀತಿ ನಮ್ಮಲ್ಲಿ 1,00,000 ಕಮ್ಮಿ ಓಡ್ರ ಗಾಡಿಗಳು ಯಾವುದೂ ಇಲ್ಲ, ಅಂದರೆ ಡೀಸೆಲ್ ಗಾಡಿಗಳು ಸ್ವಿಫ್ಟ್ ಡಿಸೈರ್ ಅಲ್ಲಿ ಸ್ವಲ್ಪ ಜಾಸ್ತಿ ಓಡ್ರ ಗಾಡಿಗಳು ಇರೋದು. ಯಾವುದೇ ರೀತಿ ಮೀಟರ್ ಟೆಂಪರ್ ಆಗಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್, 17 ಮಾಡಲ್. ಓಕೆ, ನೆಕ್ಸ್ಟ್ ಇಯರ್ ಜುಲೈ ವರೆಗೂ ಇನ್ಶೂರೆನ್ಸ್ ಇದೆ, ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ಕೋಟ್ ಮಾಡ್ತಾರದು ಬಂದು 645, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, 10-20,000 ನೆಗೋಷಿಯಬಲ್ ಇರುತ್ತೆ. ಸೊ ಯಾವುದೇ ಗಾಡಿ 10-20,000 ನೆಗೋಷಿಯಬಲ್ ಇರುತ್ತೆ ಸರ್. ಸೊ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಡೀಸೆಲ್ ಮೈಲೇಜ್ 20 ಅಶ್ಯೂರ್ಡ್ ಮೈ ವರುಣ್ ಇದರಲ್ಲಿ. ಹೈವೇಸ್ ನೆಲ್ಲ ನಿಮಗೆ ಬೇಸ್ಡ್ ಆನ್ ದ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಮೈಲೇಜ್ ಇದು. ಓಕೆ, ಹಾಗೆ ತುಂಬಾ ಜನ ಇನೋವಾ ಕೇಳೋರಿಗೆ ಫ್ಯಾಮಿಲಿ ಕಾರ್ ಇನೋವಾ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಇನೋವಾ 2014 ವರ್ಷನ್ ಇದು. ಓಕೆ, ಸಿಂಗಲ್ ಓನರು, 315,000 ಓಡಿದೆ ಗಾಡಿ. 14 ಮಾಡಲು 315,000 ಓಡಿದೆ, ಸಿಂಗಲ್ ಓನರು. 315,000 ಓಡಿದೆ ಬರೋಣ ಇದು. ಸಿಲ್ವರ್ ಕಲರ್, ಸಿಂಗಲ್ ಓನರು. ಓಕೆ, ಇದು ಜಿ ವರ್ಷನ್, ಜಿ ಪ್ಲಸ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ವೆಹಿಕಲ್. ಎ ಸಿ ಎಲ್ಲ ಇದು ಜಿ ವರ್ಷನ್ ಅಲ್ಲಿ ನಿಮ್ಗೆ ರೂಫ್ ಎ ಸಿ ಬರುತ್ತೆ, ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿನಲ್ಲಿ, ABS ಕಿಟ್ ಬರುತ್ತೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಸರ್ವಿಸ್ ರೆಕಾರ್ಡೆಡ್ ಮೈಲೇಜ್, ವಿವಾ ಟೊಯೋಟಾದಲ್ಲಿ, ನಂದಿ ಟೊಯೋಟಾದಲ್ಲಿ ಇದು ಸರ್ವಿಸ್ ಆಗಿರೋದು, ಹಿಸ್ಟ್ರಿ ಫುಲ್ ಸಿಗುತ್ತೆ ನಿಮಗೆ. ಓಕೆ, ಪ್ರೈಸ್ ಕೋಟೆಡ್ ಬಂದು 8,75,000. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಸರ್ ಗಾಡಿ ಚೆನ್ನಾಗಿದೆ, ಬಂದು ಓಡಿಸ್ಲಿ ಕಸ್ಟಮರು, ರೀಸನಬಲ್ ರೇಟ್ಗೆ ಅವ್ರಿಗೆ ಅವರು ಪ್ರೈಸ್ ಕೇಳಲಿ, ನಮಗೆ ರೀಸನಬಲ್ ರೇಟ್ಗೆ ನಮಗೆ ಬಂದರೆ ಕೂಡ ನಾವು ಕೊಡ್ತೀವಿ, ನೆಗೋಷಿಯಬಲ್ ಮಾಡಿ. ಹಾಗೆ ನಮ್ಮ ಮುಂದೆ ಒಂದು ಮಹೇಂದ್ರ ಕ್ವಾಂಟೋ ಇದೆ ಸರ್, ಇದ್ರ ಡೀಟೇಲ್ಸ್? ಒಂದು ಮಹೇಂದ್ರ ಕ್ವಾಂಟೋ C4 ಇದು, ಡೀಸೆಲ್ ವರ್ಷನ್ ಇದು ಕೂಡ, 2013 ಮಾಡಲು ಸೆಕೆಂಡ್ ಓನರ್, 82,000 ಓಡಿದೆ. ಪಲ್ ಸಿಲ್ವರ್ ಅಂತ ಕರೀತಾರೆ. ಓಕೆ, ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 4,25,000, ಸ್ಲೈಟ್ಲಿ ನೆಗೋಷಿಯಬಲ್, 395,000 ಮಾಡಿ ಕೊಡ್ತೀನಿ. 395,000 ಡೆಡ್ ಲೈನ್ ಪ್ರೈಸ್. ಏನೇನು ಫೀಚರ್ಸ್ ಬರುತ್ತೆ ಸರ್? ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್. ಓಕೆ, ಟೈರ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಕಿಲ್ಲಿ ಟೈರ್ಸ್, ತುಂಬಾ ಚೆನ್ನಾಗಿದೆ. 7-seater ಸ್ಮಾಲ್ ಕಾರ್ ಇದು. ಸೊ ಜೈಲಾಗಿನ ಸ್ವಲ್ಪ ಶಾರ್ಟ್ ಮಾಡಿ, ಶಾರ್ಟ್ ನಿಮ್ಗೆ ಸಿಟಿ ಲಿಮಿಟ್ಸ್ ಓಡಾಡೋಕೆ ತುಂಬಾ ಚೆನ್ನಾಗಿರುತ್ತೆ, ಲಕ್ಸುರಿ ಸೆಗ್ಮೆಂಟ್. ಓಕೆ, 425 ವೆಹಿಕಲ್ ಪ್ರೈಸ್ ಕೋಟ್ ಮಾಡ್ತಾರ, ಅದು ಒಂದು 390 ಮಾಡಿ ಕೊಡ್ತೀನಿ. 399,000. ಓಕೆ, ಹಾಗೆ ತುಂಬಾ ಜನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೇಳ್ತಾ ಇದ್ರಿ, ಅದರಲ್ಲೂ ಕೂಡ ಸಾನ್ವಿ ಆಟೋಸ್ ಅಲ್ಲಿ ಎಲೆಕ್ಟ್ರಿಕ್ ಆದ್ರೆ E2 ಫೇಮಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ವೆಹಿಕಲ್ ಬಂದಿದೆ ಸರ್, ಇದ್ರ ಎಲೆಕ್ಟ್ರಿಕ್ ಕಾರ್ ಇದು, 2016 ಮಾಡಲು, ಸಿಂಗಲ್ ಓನರ್, ಬರೀ 27,000 ಕಿಲೋಮೀಟರ್ ಓಡಿದೆ, ರೆಡ್ ಕಲರ್, ಫ್ರೆಶ್ ಇನ್ಶೂರೆನ್ಸ್ ಆಗಿದೆ, ಟಚ್ ಸ್ಕ್ರೀನ್ ಬರುತ್ತೆ, ಇದರಲ್ಲಿ ABS ಕೂಡ ಬರುತ್ತೆ ಎಲೆಕ್ಟ್ರಿಕ್ ಗಾಡಿನಲ್ಲಿ. ABS ಕೂಡ ಹೌದು, ಬ್ಯಾಟ್ರಿ ಬಂದು 100% ಹೆಲ್ತ್ ಇದೆ, ಅಂದ್ರೆ 100% ಚಾರ್ಜ್ ಮಾಡಿದ್ರೆ 100 kilometers ಓಡಿಸ್ಬೋದು. ನಾನೇ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಈ ಗಾಡಿನ, ಮನೆಯಿಂದ ಓಡಾಡೋದಕ್ಕೆ.
ಫ್ಯೂಯಲ್ ಫ್ಯೂಯಲ್ ಹಾಕಂಗಿಲ್ಲ ಏನಿಲ್ಲ ಸಿಟಿಯಲ್ಲಿ ಓಡಾಡಕ್ಕಂತ ಬೆಸ್ಟ್ ವೆಹಿಕಲ್ ದೊಡ್ಡ ಗಾಡಿ ತರಾನ ಫೀಲ್ ಆಗುತ್ತೆ ಅಷ್ಟೊಂದು ಚಿಕ್ಕದು ಅನ್ಸೋದಿಲ್ಲ ಪ್ರೈಸ್ ಕೋಟ್ ಮಾಡ್ತಾರ ಬಂದು 360,000 ಡೆಡ್ ಲೈನ್ ಪ್ರೈಸ್ ಬಂದು 330,000 ಕೊಡ್ತೀನಿ 330 ಫೈನಲ್ ಮಾಡ್ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ಡಿಸೈರ್ ಕೇಳೋರಿಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಇದೆ ಸರ್ ಇದ್ರ ಡೀಟೇಲ್ಸ್ ಒಂದು ಡಿಸೈರ್ ವಿಡಿಐ 2011 ಮಾಡಲ್ ಡೀಸೆಲ್ ವರ್ಷನ್ ಇದು 135,000 ಓಡಿದೆ ಹಿಸ್ಟ್ರಿ ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಓಕೆ ವ್ಯಾಲಿಡ್ ಇನ್ಶೂರೆನ್ಸ್ ಇದೆ ಎಸಿ ಪವರ್ ಶೆಡ್ಡಿಂಗ್ 4 ಪವರ್ ವಿಂಡೋ ಲೆದರ್ ಸೀಟ್ ಕವರ್ಸ್ ಓಕೆ ಕಂಪನಿ ಫಿಟ್ಟೆಡ್ ಮ್ಯೂಸ್ ಸಿಸ್ಟಮ್ ಎಲ್ಲ ಇದೆ ವೆಹಿಕಲ್ ಚೆನ್ನಾಗಿದೆ ವರುಣ್ ಇದು ಓಕೆ ಇದು ಕೂಡ ಟೈರ್ ಕಂಡೀಷನ್ ಆಲ್ಮೋಸ್ಟ್ 30% ಇದೆ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 390,000 ಓಕೆ ಇದು ಕಸ್ಟಮರ್ ವೆಹಿಕಲ್ ಇದು ಇವಾಗ ಸಂಜೆ ತಂದು ಕೊಟ್ಟಿದ್ದಾರೆ ಪಾರ್ಕ್ ಅಂಡ್ ಸೇಲ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ 390 ಕೋಟ್ ಮಾಡ್ತಾ ಇದಾರೆ ಒಂದು 10,000 ರುಪೀಸ್ ನೆಗೋಷಿಯಬಲ್ ಆಗ್ಬೋದು ಡೀಸೆಲ್ ಕಾರು 390 ಒಳ್ಳೆ ಪ್ರೈಸ್ ಇದು ಸಿಂಗಲ್ ಓನರ್ ಗಾಡಿ ಹಾಗೆ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಕೂಡ ಇದೆ ಲೋ ಬಜೆಟ್ ಅಲ್ಲಿ ನೋಡ್ತಿರೋರ್ಗೆ ಸರ್ ಇದ್ರ ಡೀಟೇಲ್ಸ್ ಒಂದು ಟಾಟಾ ನ್ಯಾನೋ 2012 ಮಾಡಲ್ 13 ರಿಜಿಸ್ಟರ್ಡ್ ಇದು ಓಕೆ ಸಿಎಕ್ಸ್ ವೇರಿಯಂಟ್ ಇದು ಸಿಎಕ್ಸ್ ಅಂದ್ರೆ ಎಸಿ ಬರುತ್ತೆ ಓಕೆ ಪವರ್ ಸ್ಟೇರಿಂಗ್ ಬರೋದಿಲ್ಲ ಫ್ರಂಟ್ 2-door ಪವರ್ ವಿಂಡೋಸ್ ಬರುತ್ತೆ ನ್ಯಾನೋದಲ್ಲಿ ಎಲ್ಲ ಮಾಡ್ಲಿಗೂ ಪವರ್ ವಿಂಡೋ ಫ್ರಂಟೇ ಬರೋದು 4-door ಬರೋದಿಲ್ಲ ಗಾಡಿ ಒಂದು ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗಾಡಿ ಇದು ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು ಹಾಸನ್ ಪಾಸಿಂಗ್ ಇದು K13 ಪಾಸಿಂಗ್ ಸಿಂಗಲ್ ಓನರ್ ಲೆಮನ್ ಎಲ್ಲೋ ಅಂತ ಕರೀತಾರೆ ಸ್ವಲ್ಪ ಎಲ್ಲೋ ಕಲರ್ ಬರುತ್ತಿದ್ದು ಎಲ್ಲೋ ಆರೆಂಜ್ ಎರಡು ಮಿಕ್ಸ್ ಇರುತ್ತೆ ಸಿಂಪಲ್ ಕಾರು 110,000 ರುಪೀಸ್ ಪ್ರೈಸ್ ಕೋಟ್ ಮಾಡಿರೋದು 100,000 ಡೆಡ್ ಲೈನ್ ಪ್ರೈಸ್ ಕೊಡ್ತೀನಿ ಫೈನಲ್ ಡೆಡ್ ಲೈನ್ ಪ್ರೈಸ್ 1,00,000 ಫೈನಲ್ ಮಾಡ್ಕೊಳ್ತೀರಾ ಇದು ಸ್ವಿಫ್ಟ್ ವಿಡಿಐ ಇದು ಇದು ಕೂಡ ಡೀಸೆಲ್ ವರ್ಷನ್ ನಮ್ಮ ಹತ್ರ ಇರತಕ್ಕಂಥ ಗಾಡಿಗಳು ಇವತ್ತು ಎಲ್ಲ ಡೀಸೆಲ್ ಗಾಡಿಗಳಿದೆ ಓಕೆ 2012 ಮಾಡಲ್ ಸಿಂಗಲ್ ಓನರ್ ಇದು ಬ್ಲಾಕ್ ಬ್ಯೂಟಿ ಅಂತ ಕರೀತಾರೆ ಬ್ಲಾಕ್ ಕಲರ್ ಗಾಡಿ ಇದು ಓಕೆ 112,000 ರೆಕಾರ್ಡೆಡ್ ಮೈಲೇಜ್ 12 ಮಾಡಲು ಮೆಟಾಲಿಕ್ ಬ್ಲಾಕ್ ಇದು ಓಕೆ ಇನ್ಶೂರೆನ್ಸ್ ಕೂಡ ಇದೆ ವ್ಯಾಲಿಡ್ ಇನ್ಶೂರೆನ್ಸ್ ಇದೆ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 4,65,000 ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದು ಡೆಡ್ ಲೈನ್ ಪ್ರೈಸ್ ಬಂದು 4,35,000 ಕೊಡ್ತೀನಿ 4,35,000 ಫೈನಲ್ ಮಾಡ್ಕೊಡ್ತೀರಾ 4,35,000 ಆಗುತ್ತೆ ಓಕೆ ಹಾಗೆ ಸಾಕಷ್ಟು ಜನ ಫಿಯೆಸ್ಟಾ ಕೇಳೋರಿಗೆ ಫೋರ್ಡ್ ಫಿಯೆಸ್ಟಾ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ವರುಣ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲ್ ಇದು ಡೀಸೆಲ್ ವರ್ಷನ್ ಇದು ಸಿಂಗಲ್ ಓನರ್ EXI 81,000 ಓಡಿದೆ ರೆಡ್ ಕಲರ್ ರೆಡ್ ಅಂದ್ರೆ ಫುಲ್ ರೆಡ್ ಬರೋದಿಲ್ಲ ಇದು ಮರೂನ್ ಅಂತ ಮರೂನ್ ಕಲರ್ ತರ ಬರುತ್ತಿದೆ ಕಲರ್ ಇದು ಓಕೆ ಇದರಲ್ಲಿ ಎಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಆಲ್ ಫೋಲ್ಡರ್ ಪವರ್ ವಿಂಡೋಸ್ ಬರುತ್ತೆ ವಿವಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ ಕವರ್ಸ್ ಇದೆ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇದೆ ಕಂಪ್ನಿ ಫಿಟ್ಟೆಡ್ ಕಂಪ್ನಿ ಮೇಂಟೆನೆನ್ಸ್ ಗಾಡಿ ಇದು ಓಕೆ ಗಾಡಿ ಲಕ್ಸುರಿ ಸೆಡಾನ್ ಇದು ಟೈರ್ಸ್ ಬಂದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ರಬ್ಬಿಂಗ್ ಪಾಲಿಶ್ ಹಾಕ್ಸ್ಕೊಂಡ್ರೆ ಇನ್ನೂ ನಿಮ್ಗೆ ಹೊಸ ಗಾಡಿ ತರ ಫೀಲಿಂಗ್ ಬರುತ್ತೆ ಜಸ್ಟ್ 81,000 ಓಡಿದೆ ಡೀಸೆಲ್ ಮೈಲೇಜ್ ನಿಮ್ಗೆ ಸಿಟಿ ಲಿಮಿಟ್ಸ್ ಅಲ್ಲಿ 22-23 ವರ್ಗೂ ಬರುತ್ತೆ ಹೈವೇಸ್ ನಲ್ಲಿ 24-25 ವರ್ಗೂ ಬರುತ್ತೆ 100% ಬರುತ್ತೆ ಡೀಸೆಲ್ ವೇರಿಯಂಟ್ ಪ್ರೈಸ್ ಸರ್ ಇದ್ರದ್ದು ಪ್ರೈಸ್ ನಾವು ಕೋಟ್ ಮಾಡ್ತಿರೋ 325 ಫೈನಲ್ ಪ್ರೈಸ್ ಬಂದು 290 ಕೊಡ್ತೀನಿ 2,90,000 ಏನಾದ್ರೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ವರುಣ್ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಫಿಗೋ ಇದೆ ಸರ್ ಇದ್ರ ಡೀಟೇಲ್ಸ್ ವರುಣ್ ಫೋರ್ಡ್ ಫಿಗೋ ಪೆಟ್ರೋಲ್ ಅದು 1.2 liter ಇಂಜಿನ್ 2011 ಮಾಡಲ್ ಸೆಕೆಂಡ್ ಓನರ್ 61,000 ಓಡಿದೆ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಯಾವುದೇ ರೀತಿ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ ಎಸಿ ಪವರ್ ಸ್ಟೇರಿಂಗ್ ಫ್ರಂಟ್ 2-door ಪವರ್ ವಿಂಡೋ ಕಂಪ್ನಿ ಫಿಟ್ಟೆಡ್ ಸೀಟ್ ಕವರ್ಸ್ ಬರುತ್ತೆ ಫ್ಯಾಬ್ರಿಕೇಟ್ ಸೀಟ್ ಕವರ್ಸ್ ಅದು ಗಾಡಿ ತುಂಬಾ ಚೆನ್ನಾಗಿದೆ ಸಿ ಗ್ರೇ ಅಂತ ಕರೀತಾರೆ ಈ ಕಲರ್ ಹೆಸರು ಸೊ ಏರ್ ಬ್ಯಾಗ್ ABS ಕೂಡ ಇದೆ ಏರ್ ಬ್ಯಾಗ್ ABS ಬರುತ್ತೆ ವಿಥೌಟ್ ಮ್ಯಾಗ್ವಿಲ್ ಇದು ಟೈಟಾನಿಯಂ ಅಲ್ಲಿ ವಿಥೌಟ್ ಮ್ಯಾಗ್ವಿಲ್ ಇದು ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 60% ಟೈರ್ಸ್ ಇದೆ ಫ್ರಂಟ್ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಪೆಟ್ರೋಲ್ ವೆಹಿಕಲ್ ಇದು ನೈಸ್ ನಿಮ್ಗೆ ಕಮ್ಮಿ ಬರುತ್ತೆ ಡೀಸೆಲ್ ಕಂಪೇರ್ ಮಾಡಿದ್ರೆ ಮೈಲೇಜ್ ಕೂಡ ಒಂದು 15 average ಬರುತ್ತೆ ಹೈವೇಸ್ ನಲ್ಲಿ ಹೋದಾಗ 18+ ಬರುತ್ತೆ ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 2,85,000 ಡೆಡ್ ಲೈನ್ ಪ್ರೈಸ್ ಬಂದು 2,75,000 ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಸ್ವಿಫ್ಟ್ ಅಲ್ಲಿ ಪೆಟ್ರೋಲ್ ನೋಡೋರಿಗೆ ಅದು ಕೂಡ ಇದೆ ಸರ್ ಇದ್ರ ಇದು ಸ್ವಿಫ್ಟ್ ಪೆಟ್ರೋಲ್ ಸಿಂಗಲ್ ಒಂದೇ ಒಂದು ಗಾಡಿ ನಮ್ಮ ಹತ್ರ ಇರೋದು ಇವತ್ತು ಓಕೆ ಸ್ವಿಫ್ಟ್ ಪೆಟ್ರೋಲ್ VXI 2015 ಮಾಡಲ್ ಸೆಕೆಂಡ್ ಓನರ್ ಇದು ಇದು ಕೂಡ ಗ್ರಾನೈಟ್ ಗ್ರೇ ಕಲರ್ ಇದು 98,000 ಓಡಿದೆ ರೆಕಾರ್ಡೆಡ್ ಮೈಲೇಜ್ ಓಕೆ ಆಲ್ಮೋಸ್ಟ್ ಒಂದು 30,000 ವರ್ತ ಫ್ಯಾಕ್ಸರೀಸ್ ಇದೆ ಗಾಡಿನಲ್ಲಿ ಇದರಲ್ಲಿ ಎಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಮ್ಯೂಸ್ ಸಿಸ್ಟಮ್ ಸೆಂಟರ್ ಲಾಕಿಂಗ್ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಟಚ್ ಸ್ಕ್ರೀನ್ ಸೋನಿ ಟಚ್ ಸ್ಕ್ರೀನ್ ಇದೆ ವಿತ್ ರಿವರ್ಸ್ ಕ್ಯಾಮರಾ ಇದೆ ವೆಹಿಕಲ್ ಕೂಡ ಗುಡ್ ಕಂಡೀಷನ್ ಇದೆ ಪೆಟ್ರೋಲ್ ವಿತ್ ನಾಯ್ಸ್ ಬರೋದಿಲ್ಲ ಇದು ಕೂಡ ಗಾಡಿ ಸೌಂಡ್ ಕಮ್ಮಿ ಬರುತ್ತೆ May 14 ತಾರೀಕವರೆಗೂ ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 550,000 5,50,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಬರೋಣ ಏನಾದ್ರು ಬಂದ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ ಮಾಡ್ಕೊಳ್ಳೋಣ ಖಂಡಿತ ಮಾಡ್ಕೊಳ್ಳೋಣ ಕಸ್ಟಮರ್ ಫಸ್ಟ್ ಗಾಡಿ ಇಷ್ಟ ಆದ್ರೆ ಆಮೇಲೆ ರೇಟ್ ಮಾತಾಡೋಣ ಅವರು ಓಕೆ ಫ್ರೆಂಡ್ಸ್ ಹಾಗೆ 810 ಆಟೋಮೆಟಿಕ್ ನೋಡೋರಿಗೆ ಅದು ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ವರುಣ್ 810 ಆಟೋಮೆಟಿಕ್ ಇದು 2008 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ ಆಗಿ ಸರ್ವಿಸ್ ಆಗಿದೆ 72,000 ಓಡಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ರೆಕಾರ್ಡೆಡ್ ಮೈಲೇಜ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅಂತ ಹೇಳ್ಬೋದು ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ರಿಮೋಟ್ ಸೆಂಟರ್ ಲಾಕಿಂಗ್ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಮತ್ತೆ ಟಚ್ ಸ್ಕ್ರೀನ್ ಇದೆ ಇದರಲ್ಲೂ ಕೂಡ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದೀವಿ ಮೈನ್
ಇದು ಆಟೋಮೆಟಿಕ್ ಕಾರು. ನಮ್ಮಲ್ಲಿ ಇರ್ತಕ್ಕಂಥ ಇವತ್ತು ಗಾಡಿನಲ್ಲಿ ಒಂದು 4 ಗಾಡಿ ಆಟೋಮೆಟಿಕ್ ಇದೆ, ಅದರ ಇದು ಒಂದು ಕೂಡ ತುಂಬಾ ಚೆನ್ನಾಗಿದೆ. ಒಂದು ಸ್ಮಾಲ್ ಸೆಗ್ಮೆಂಟ್ ಕಾರಲ್ಲಿ ನಿಮಗೆ ಒಳ್ಳೆ ಗಾಡಿ ಸಿಗುತ್ತೆ ಆಟೋಮೆಟಿಕ್ ಅಲ್ಲಿ. ಪ್ರೈಸ್ ಕೊಟ್ಟು ಮಾಡ್ತಾರ ಬಂದು 275, ಫೈನಲ್ ಪ್ರೈಸ್ ಬಂದು 260 ಮಾಡಿ ಕೊಡ್ತೀನಿ, 260,000 ಸಿಗುತ್ತೆ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಕ್ವಿಡ್ ಇದೆ ಸರ್, ಇದ್ರ ಡೀಟೇಲ್ಸ್. ವರುಣ್ ಕ್ವಿಡ್ RXT ಆಪ್ಷನಲ್ ಇದು, 2016 ಮಾಡಲು, ವೈಟ್ ಕಲರ್, ಸಿಂಗಲ್ ಓನರ್ ಇದು ಕೂಡ, ಕಮ್ಮಿ ಕಿಲೋಮೀಟರ್ ಓಡಿದೆ, 44,214 ಕಿಲೋಮೀಟರ್ ಓಡಿದೆ. ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಈ ಕ್ವಿಡ್ ಅಲ್ಲಿ ಏನಪ್ಪಾ ಅಂದ್ರೆ ಎರಡೇ ಪವರ್ ವಿಂಡೋ ಬರೋದು, ಹೌದು, ಪ್ಲಸ್ ಇದು RXT ಆಪ್ಷನಲ್ ಇರೋದ್ರಿಂದ ಸಿಂಗಲ್ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ವೆಹಿಕಲ್ ಸಿಂಗಲ್ ಓನರ್ ಗಾಡಿ, ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ. ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 340,000, ಡೆಡ್ ಲೈನ್ ಪ್ರೈಸ್ ಬಂದು 330,000 ಕೊಡ್ತೀನಿ. 250,000 ಲೋನ್ ಆಗ್ಬಿಡುತ್ತೆ, ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ. ಮಾನ್ಸಾ ಹುಡುಕೋರಿಗೆ ಅದು ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್. ಇದು ಟಾಟಾ ಮಾನ್ಸಾ ಪೆಟ್ರೋಲ್ ವರ್ಷನ್, ಇದು 2010 ಮಾಡಲು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್, 2010 ಮಾಡಲು ಸೆಕೆಂಡ್ ಓನರ್, 88,000 ಓಡಿದೆ. ಗಾಡಿ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಟೈರ್ ಕಂಡೀಷನ್ ಕೂಡ 50% ಇದೆ. ಕಮ್ಮಿ ಬಜೆಟ್ ಅಲ್ಲಿ ಸೆಡಾನ್ ಗಾಡಿ ಬೇಕು ಅನ್ನೋರು, ಯಾಕೆಂದ್ರೆ ಟಾಟಾ ಗಾಡಿ ನಾನು ರೆಕಮೆಂಡ್ ಮಾಡೋದು ಏನಪ್ಪಾ ಅಂದ್ರೆ ಪೆಟ್ರೋಲ್ ಗಾಡಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇಂಜಿನ್, ಸ್ಮೂತ್ ಇರುತ್ತೆ. ಡೀಸೆಲ್ ಗಾಡಿಗೂ ಪೆಟ್ರೋಲ್ ಗಾಡಿಗೂ ಡಿಫ್ರೆನ್ಸ್ ಅಂದ್ರೆ ಮೈಲೇಜ್ ಒಂದು ಡಿಫ್ರೆನ್ಸ್ ಬರುತ್ತೆ, ಬಟ್ ಮೇಂಟೆನೆನ್ಸ್ ಕಾಸ್ಟ್ ಬಂದು ಡೀಸೆಲ್ ಗಾಡಿ ಜಾಸ್ತಿ ಇರುತ್ತೆ, ಪೆಟ್ರೋಲ್ ಗಾಡಿ ಕಮ್ಮಿ ಇರುತ್ತೆ. ವೆಹಿಕಲ್ ನಾವು ಈ ಗಾಡಿನ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 250,000, ಫೈನಲ್ ಪ್ರೈಸ್ ಬಂದು 230,000 ಮಾಡಿ ಕೊಡ್ತೀನಿ. 230,000 ಫೈನಲ್ ಮಾಡ್ಕೊಡ್ತೀರಾ? ತುಂಬಾ ಚೆನ್ನಾಗಿದೆ ಗಾಡಿ, ಕ್ಲಾಸ್ ಕಂಡೀಷನ್ ಆಗಿದೆ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಮೋಸ್ಟ್ ಲಕ್ಸುರಿಯಸ್ ವೆಹಿಕಲ್ ಮಾರುತಿ ಸುಜುಕಿ ಅಲ್ಲಿ ಅಂತ ಹೇಳ್ಬೋದು, SX4 ಇದೆ ಸರ್, ಇದ್ರ ಡೀಟೇಲ್ಸ್. ವರುಣ್, ಇದು ಗಾಡಿ ನೋಡ್ಲಿಕ್ಕೆ ನಿಮಗೆ ಹೊಸ ಗಾಡಿ ತರ ಇದೆ ಫೀಲು. ಹೌದು, ಡ್ರೈವಿಂಗ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಇದು SX4 ZXI ಟಾಪ್ ಎಂಡ್, ಇದು 2007 ಮಾಡಲ್, ಫ್ರೆಶ್ ಆಗಿ ಎಫ್ ಸಿ ಆಗಿದೆ, ಸೆಕೆಂಡ್ ಓನರ್, 81,000 ಜೆನ್ಯೂನ್ ಆಗಿ ಓಡಿದೆ ಕಿರಣ್ ವರುಣ್. ಇದು ಇನ್ಶೂರೆನ್ಸ್ ಬಂದು ನೆಕ್ಸ್ಟ್ ಇಯರ್ 8ನೇ ತಿಂಗಳು 2023 ಇದೆ, ಅಂದ್ರೆ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಎಫ್ ಸಿ ಆಗಿದೆ. ಎ ಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ವ್ಯೂ ಸಿಸ್ಟಮ್, ಫುಲ್ಲಿ ಟಾಪ್ ಎಂಡ್ ZXL, ಫುಲ್ಲಿ ಟಾಪ್ ಎಂಡ್, ಅಲಾಯ್ ವೀಲ್ಸ್, ABS, ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ ಗಾಡಿ ನಿಮ್ಗೆ ಇದರಲ್ಲಿ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಆಗಿದೆ, ಸಿಲ್ಕಿ ಸಿಲ್ವರ್, ಮೈನರ್ ಸ್ಕ್ರಾಚಸ್ ಡೆಂಟ್ಸ್ ಎಲ್ಲ ಇತ್ತು. ಎಫ್ ಸಿಗೋಸ್ಕರ ಕಂಪ್ಲೀಟ್ ಬಾಡಿನಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ರಿಮೂವ್ ಮಾಡಿ ಒಂದು 3M ಕೋಟಿಂಗ್ ಮಾಡಿದೀವಿ, ಯಾವುದೇ ರೀತಿ ಮಾಡಿಫಿಕೇಶನ್ ಆಗಿಲ್ಲ ಗಾಡಿ. ಶೋರೂಮ್ ಇಂದ ಹೆಂಗ್ ಬಂದಿದೆ ಆ ತರ ಇದೆ ಗಾಡಿ. ಪ್ರೈಸ್ ನಾವು ಕೋಟ್ ಮಾಡ್ತಾರದ ಬಂದು 2,75,000 ಬರೋಣ. ಈ ಪ್ರೈಸ್ಗೆ ನಾನು ಹೇಳ್ತೀನಲ್ಲ, 2,75,000 ಕೂಡ ಆಲ್ ಟೋಗಳು ಸಿಗಲ್ಲ ಅಂತಂದ್ರೆ ಲಕ್ಸುರಿ ಸೆಗ್ಮೆಂಟ್ ಟಾಪ್ ಎಂಡ್ ವೆಹಿಕಲ್, ಸೇಫ್ಟಿಯೆಸ್ಟ್ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಗಾಡಿನಲ್ಲಿ ಸಿಂಗಲ್ ರುಪಿ ಖರ್ಚಿಲ್ಲ. ನಿಮ್ಗೆ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡ್ತೀನಿ, 250,000 ಕೊಡ್ತೀನಿ. 250,000 ನಿಮ್ಗೆ ಒಂದು ಲಕ್ಸುರಿ SX4 ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಕೇಳೋರಿಗೆ ಮತ್ತೊಂದು ಸ್ವಿಫ್ಟ್, ಅದು ZDI ಟಾಪ್ ಎಂಡ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್. ಸ್ವಿಫ್ಟ್ ZDI, ಇದು 2016 ಮಾಡಲ್ ಆಗಸ್ಟ್, ಸಿಂಗಲ್ ಓನರ್ ಗಾಡಿ, 88,000 ಓಡಿದೆ, ವೈಟ್ ಕಲರ್. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿರ್ತಕ್ಕಂಥ ಗಾಡಿ, 2016 ಸಿಂಗಲ್ ಓನರ್, 88,000 ರೆಕಾರ್ಡೆಡ್ ಮೈಲೇಜ್, ABS, ಏರ್ ಬ್ಯಾಗು, ಮ್ಯಾಕ್ ಬೀಲು ಎಲ್ಲ ಬಂದ್ಬಿಡುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC, ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್, ಮಿರರ್ ಇಂಡಿಕೇಟರ್, ಪುಷ್ ಬಟನ್ ಸ್ಟಾರ್ಟು, ಕಂಪ್ಲೀಟ್ ವೆಹಿಕಲ್ ಕೂಡ ಕ್ಲಾಸ್ ಕಂಡೀಷನ್ ಆಗಿದೆ. ಸ್ವಿಫ್ಟ್ ಡೀಸೆಲ್, ಇದು ಟಾಪ್ ಎಂಡ್ ವೆಹಿಕಲ್, ಪ್ರೈಸ್ ಕೋಟ್ ಮಾಡ್ತಾರೆ ಬಂದು 720,000, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೆಡ್ ಲೈನ್ ಪ್ರೈಸ್ ಬಂದು ಹೇಳ್ಬಿಡ್ತೀನಿ ನೋಡಿ, 690 ಆಗುತ್ತೆ, 690 ಆಗುತ್ತೆ, ಆಲ್ಮೋಸ್ಟ್ 5.5 lakhs ವರೆಗೂ ಲೋನ್ ಆಗುತ್ತೆ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ರೆಡ್ ಕಲರ್ ಬಲಿನೋ ಇದೆ ಸರ್, ಇದ್ರ ಡೀಟೇಲ್ಸ್. ಒರನ್ ಬಲಿನೋ ಡೆಲ್ಟಾ ವರ್ಷನ್, ಇದು ಮಿಡ್ ವರ್ಷನ್, 2018 ಮಾಡಲ್, ಇದು ಕೂಡ ಸಿಂಗಲ್ ಓನರ್ ಗಾಡಿ, 72,000 ಓಡಿದೆ. ಫೈರ್ ರೆಡ್ ಕಲರ್, ಇದು ಫೆರಾರಿ ರೆಡ್ ಅಂತ ಕೂಡ ಕರೀತಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂ ಸಿಸ್ಟಮ್, ಲೆದರ್ ಅಪೋಸ್ಟರ್ ಬರುತ್ತೆ, ಪ್ಯೂರ್ ಟ್ಯಾನ್ ಕಲರ್ ಲೆದರ್ ಅಪೋಸ್ಟರ್ ಇದೆ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಒಂದು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಕೂಡ ಒಳ್ಳೆ ಗಾಡಿ ಇದು. ಡೀಸೆಲ್ ವೇರಿಯಂಟ್ ಇವತ್ತು ನಿಮ್ಗೆ ಹೇಳ್ಬೋದು, ಡೀಸೆಲ್ ಧಮಾಕ ಅಂತ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ಡೀಸೆಲ್ ಸ್ವಿಫ್ಟ್ ಡಿಸೈರ್ ಬಲಿನಗಳು ಸೇರಿಸಿರೋ ಒಂದು 25 ಇದಾವೆ. ಒಳ್ಳೆ ಗಾಡಿ ವರುಣ್ ಇದು. ಇದಕ್ಕೂ ಕೂಡ ಒಂದು 5.5-6 lakhs ವರೆಗೂ ಲೋನ್ ಸಿಗುತ್ತೆ, ಬೇಸ್ಡ್ ಆನ್ ದ ಕಸ್ಟಮರ್ ಪ್ರೊಫೈಲಿಂಗ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 7 lakhs, ಫೈನಲ್ ಪ್ರೈಸ್ ಬಂದು 660,000 ಮಾಡಿ ಕೊಡ್ತೀನಿ. ಇವತ್ತು ಬಲಿನೋ ಪೆಟ್ರೋಲ್ ಗಾಡಿನೇ ಟಾಪ್ ಎಂಡ್ ಬಂದು ನಿಮಗೆ ಪೆಟ್ರೋಲ್ ವರ್ಷನ್ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಒಂದು 13 lakhs ಇದೆ ಇವತ್ತು ಬಲಿನೋ. ಫ್ರೆಂಡ್ಸ್ ಹಾಗೆ ನಿಮಗೆ ತುಂಬ ಲಕ್ಸುರಿ ಬೇಕು, ದೊಡ್ಡ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ನಮ್ಮ ಮುಂದೆ ಒಂದು ಸೂಪರ್ಬ್ ಇದೆ, ಸ್ಕೋಡಾ ಸೂಪರ್ಬ್ ಸರ್, ಇದ್ರ ಡೀಟೇಲ್ಸ್. ವರುಣ್, ಸ್ಕೋಡಾ ಸೂಪರ್ಬ್ 2009 ಮಾಡಲು, ಸೆಕೆಂಡ್ ಓನರು, ಎಲೆಗೆನ್ಸ್ ಇದು ವೇರಿಯಂಟ್, ತುಂಬಾ ಚೆನ್ನಾಗಿದೆ ವೆಹಿಕಲ್, ಬರೀ 42,000 ಓಡಿದೆ. ಪ್ಯೂರ್ ಲಕ್ಸುರಿ ಸೆಡಾನ್ ವೆಹಿಕಲ್ ಇದು, ಇದ್ರಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ, ವಿತ್ ಸನ್ ಪ್ರೂಫ್ ಗಾಡಿ ಇದು. ಹೌದು, ಪ್ಯೂರ್ ಲೆದರ್ ಸೀಟ್ ಕವರ್ಸು, ರೇರ್
ಸೀಟ್ಸ್ ಅಲ್ಲಿ ರೇಸ್ ಇವೆಂಟ್ಸ್ ಬರುತ್ತೆ, ಎಲ್ಲಾ ಫೀಚರ್ಸ್ ಬರುತ್ತೆ. ಅವರ ಎಬಿಎಸ್, ಏರ್ ಬ್ಯಾಗ್, 10 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡಿನಲ್ಲಿ. 10 ಏರ್ ಬ್ಯಾಗ್ಸ್ ಬರುತ್ತೆ. ಬುಲೆಟ್ ಪ್ರೂಫ್ ವೆಹಿಕಲ್ ಇದು, 100% ಬುಲೆಟ್ ಪ್ರೂಫ್ ಓರಂಡ್ ಇದು. ಬುಲೆಟ್ ಪ್ರೂಫ್, ಬುಲೆಟ್ ಪ್ರೂಫ್ ವೆಹಿಕಲ್ ಇದು. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಬರುತ್ತೆ. ವೆಹಿಕಲ್ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು ಬಂದು 650,000, ಫೈನಲ್ ಪ್ರೈಸ್ ಬಂದು 625,000 ಕೊಡ್ತೀನಿ. 625,000 ಒಂದು ಲಕ್ಸುರಿ ಸೆಡಾನ್ ಕಾರ್ ನಿಮ್ಗೆ ಸಿಗುತ್ತೆ. ಎರಡು ಬಲಿನ ಸೇರಿಸಿದ್ರೆ ಅಷ್ಟು ಉದ್ದ ಇದೆ ವೆಹಿಕಲ್. ತುಂಬಾ ಲೆಂತ್ ಬರುತ್ತೆ ಗಾಡಿ ಇದು. ಸೊ ಹಾಗೆ ನಮ್ಮ ಮುಂದೆ ಮತ್ತೊಂದು ಬಲಿನೋ ಇದೆ, ಅದು ಕೂಡ ಡೀಸೆಲ್ ವೇರಿಯಂಟ್. ಸರ್, ಇದ್ರ ಡೀಟೇಲ್ಸ್? ವರಣ್, ಇದು ಕೂಡ ಗ್ರೇ ಕಲರ್ ಗಾಡಿ ಬಲಿನೋ. ಓಕೆ, K03 ಇಂದ್ರಾನಗರ್ ಪಾಸಿಂಗ್. ಇದು ಸಿಂಗಲ್ ಓನರ್ ಗಾಡಿ, 18 ಮಾಡಲ್ ಇದು. ಓಕೆ, ಇದು ಕೂಡ ಡೆಲ್ಟಾ ವರ್ಷನ್, ಸೇಮ್ ವರ್ಷನ್, ಅದು ಕೂಡ ಡೆಲ್ಟಾ, ಇದು ಕೂಡ ಡೆಲ್ಟಾನೇ. ಓಕೆ, 2018 ಸಿಂಗಲ್ ಓನರ್ ಅಂದ್ರೆ ಇದು ಕಮ್ಮಿ ಓಡಿದೆ, 41,000 ಓಡಿದೆ. ಮೆಟಾಲಿಕ್ ಗ್ರೇ ಕಲರ್ ಇದು, 41,000 ಕಿಲೋಮೀಟರ್ ಓಡಿದೆ. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕೋರ್ಸ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಡೀಸೆಲ್ ಕಾರು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸ್ವಿಫ್ಟ್ ಡಿಸೈರ್ ಮತ್ತೆ ಬಲಿನ ಎಲ್ಲ ಒಂದೇ ಮೈಲೇಜ್ ಬರುತ್ತೆ. ಹಳೆ ಸ್ವಿಫ್ಟ್ ಇಂದ ಹಿಡಿದು ಬಲಿನ ತನಕ ಒಂದೇ ಇಂಜಿನ್, ಸೇಮ್ ಇಂಜಿನ್, 1.2 ಡಬ್ಬಾ ಮಾತ್ರ ಚೇಂಜ್. ಹೌದು, 1.3 liter ಇಂಜಿನ್ ಇದು. ಓನ್ಲಿ ಹಾರ್ಸ್ ಪವರ್ ನ ಇನ್ಕ್ರೀಸ್ ಮಾಡಿದ್ರು ಬೇಸ್ಡ್ ಆನ್ ದ ಕಸ್ಟ, ನಮ್ಮ ಒಂದು ಕಾರ್ ವೈಟ್ ಮೇಲೆ ರೇಷಿಯೋ ಚೇಂಜ್ ಮಾಡ್ಕೊಂಡು ಬಂದ್ರು. ಇದು ವೆಹಿಕಲ್ ಪ್ರೈಸ್ ಕೋಟೆಡ್ ಬಂದು 7,50,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಡೆಡ್ ಲೈನ್ ಎಷ್ಟು ಆಗ್ತಾ ಇದೆ? ಡೆಡ್ ಲೈನ್ ನಿಮಗೆ ಒಂದು 7:30 ಆಗುತ್ತೆ. ವರ್ಣ ಇದು ಇನ್ನ ಬಂದ್ರೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ವ್ಯಾಗನರ್ ಅಂತ ಕೇಳೋರಿಗೆ ವ್ಯಾಗನರ್ ಕೂಡ ಇದೆ. ಸರ್, ಇದ್ರ ಡೀಟೇಲ್ಸ್? ವ್ಯಾಗನರ್ 2018 ಮಾಡಲ್ ವರುಣ್ ಇದು. ಲಾಸ್ಟ್ ಇನ್ನೇನು ವ್ಯಾಗನರ್ ಶೇಪ್ ಚೇಂಜ್ ಆಗೋ ಟೈಮಲ್ಲಿ ಬಂದಿದ್ದ ಗಾಡಿ ಇದು. 2018 ಮಾಡಲ್ ಸಿಂಗಲ್ ಓನರ್, 49,000 ಓಡಿದೆ. ಇದು ಕೂಡ ರೆಕಾರ್ಡೆಡ್ ಮ್ಯಾರೇಜು. ಡಿಸೆಂಬರ್ 2022 ಅಂದ್ರೆ ನೆಕ್ಸ್ಟ್ ಇನ್ನು 2 months ಇದೆ ಇನ್ಶೂರೆನ್ಸ್. 49,000 ಇಷ್ಟೇ ಮೈಲೇಜ್ ಇದೆ. ಇದು ಸಿಲ್ಕಿ ಸಿಲ್ವರ್ ಕಲರ್. ಪ್ರೈಸ್ ಕೋಟೆಡ್ ಬಂದು 5,35,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ವ್ಯಾಗನರ್ ಡಿಸ್ಕಂಟಿನ್ಯೂ ಆಗಿದೆ. ಹೌದು, ಹೊಸ ಶೇಪ್ ಬಿಟ್ಟಿದೆ. ಈ ಶೇಪ್ ಡಿಮ್ಯಾಂಡ್ ಇದೆ. ಇದರಲ್ಲಿ ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋ, ರಿಮೋಟ್ ಸೆಂಟ್ರಲ್ ಲಾಕಿಂಗ್, ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ರೇರ್ ವೈಪರ್ ಎಲ್ಲ. ಡೆಡ್ ಲೈನ್ ಎಷ್ಟು ಕೊಡ್ತೀರಾ ಸರ್? ಡೆಡ್ ಲೈನ್ ಪ್ರೈಸ್ ಮಾಡಿಕೊಡೋಣ ವರುಣ್. ಇದು ಕೂಡ ಕಸ್ಟಮರ್ ಪಾರ್ಕ್ ಅಂಡ್ ಸೆಲೆಕ್ಟ್ ಬಿಟ್ಟಿರೋದು, ಸ್ಟ್ರೈಟ್ ಕಸ್ಟಮರ್ ಟು ಕಸ್ಟಮರ್ ಮಾಡಿ ಕೊಡ್ತೀವಿ. ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ K10 ಕೂಡ ಇದೆ, ಕೊನೆಯ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್? ಸ್ಮಾಲ್ ಕಾರು, ತುಂಬಾ ಚೆನ್ನಾಗಿದೆ ವರುಣ್. ಇದು ಗೋಲ್ಡ್ ಮೆಟಾಲಿಕ್, ಇದು ಬೇಜ್ ಕಲರ್ ಅಂತ ಕರೀತಾರೆ. 2011 ಮಾಡಲ್ ಸೆಕೆಂಡ್ ಓನರ್, 91,000 ಓಡಿದೆ ಗಾಡಿ. ಇದು ಆಲ್ಟೋ ಕೆಟನ್ VXI, ಸಿಟಿಲ್ ಓಡಿಸೋದಕ್ಕೆ ಮಾತ್ರ ಮಸ್ತ್ ಮಜಾ ಇರುತ್ತೆ ಗಾಡಿ. ಇದು 1 liter ಇಂಜಿನ್ ಇದು. ಆಲ್ಟೋ ಅಲ್ಲಿ ಆಲ್ಟೋ 800cc ಬಂತು, ಮತ್ತೆ ಅದಾದ್ಮೇಲೆ ಅಪ್ಗ್ರೇಡ್ ಆಗಿದ್ದು K10 ಇದು. ತುಂಬಾ ಚೆನ್ನಾಗಿದೆ ಡ್ರೈವಿಂಗ್. ಇದು 91,000. ಜುಲೈ 2023 ವರೆಗೂ ಇನ್ಶೂರೆನ್ಸ್ ಇದೆ. ಆಲ್ಮೋಸ್ಟ್ ಇದಕ್ಕೆ 175-2 lakhs ವರೆಗೂ ಲೋನೇ ಆಗ್ಬಿಡುತ್ತೆ. ನಾವು ಪ್ರೈಸ್ ಕೊಟ್ ಮಾಡ್ತಾರ ಬಂದು 2,65,000. ಡೆಡ್ ಲೈನ್ ಪ್ರೈಸ್ ಬಂದು 2,50,000 ಕೊಡ್ತೀನಿ. ಒಂದು 50-60,000 ಡೌನ್ ಪೇಮೆಂಟ್ ಕಟ್ಟರೆ ಸಾಕು, ಬರುತ್ತೆ. ಇದರಲ್ಲಿ ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋ, ಬೇಸಿಕ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ. ನೆಗೋಷಿಯಬಲ್ ಮಾಡಿ ಕೊಡೋಣ. 250-2,50,000 ಒಂದು ಆಲ್ಟೋ K10 ಚೆನ್ನಾಗಿರೋ ಗಾಡಿ ಸಿಗುತ್ತೆ. ಸರ್, ಇವತ್ತು ಏನಿಲ್ಲ ಅಂದ್ರು ಸಾಕಾಗೋಯ್ತು ಸರ್. ಅದರಲ್ಲೂ ನಿಮ್ ವರ್ಕರ್ಸಿಗಂತೂ ಹೆವಿ ರೋಧನೆ ಕೊಟ್ಬಿಟ್ವಿ ಅನ್ಸುತ್ತೆ. ಇವತ್ತೇನಿಲ್ಲ ಅಂದ್ರು 70-80 ಗಾಡಿ ನೋಡಿದ್ವಿ ಸರ್. ಖಂಡಿತ ವರುಣ್. ಏನಾಗಿದೆ ಅಂದ್ರೆ, ಇವಾಗ ನಮ್ದು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ. ಆಲ್ಮೋಸ್ಟ್ 2.5 years ನಾವು ಕಾಲು ಇಡ್ತಾ ಇದೀವಿ. 2 ವರ್ಷದ ಮೇಲೆ 4 ತಿಂಗಳು ಆಗ್ತಾ ಬಂತು ಶೋರೂಮ್ ಓಪನ್ ಮಾಡಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು 5 ಗಾಡಿ ಡಿಸ್ಪ್ಲೇ ಮಾಡ್ಕೊಂಡು ಸೇಲ್ ಮಾಡ್ತಾ ಇದೀವಿ. ಅದರಿಂದ ಈ 5 ಗಾಡಿಯಿಂದ 10 ಗಾಡಿ, 15 ಗಾಡಿ, 20 ಗಾಡಿ ಬಂತು. ಹಿಂಗೆ ಎಕ್ಸ್ಪೆನ್ಷನ್ ಆಗ್ತಾ ಇವತ್ತು ನಮ್ಮ ಸ್ಟಾಕ್ ಆಲ್ಮೋಸ್ಟ್ 70-80 ಕ್ರಾಸ್ ಆಗ್ತಾ ಇದೆ ಎವ್ರಿ ಡೇ. ಪಾರ್ಕಿಂಗ್ ಇಶ್ಯೂಸ್ ಆಗ್ತಾ ಇದೆ. ಹಾಗಾಗಿ ವರಂಟ್ ಸರ್ವಿಸ್ ಮಾಡಿದ್ಮೇಲೆ ಇನ್ನೂ ನಮ್ದು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ. ಮೋಸ್ಟ್ ಟ್ರಸ್ಟೆಡ್ ಶೋರೂಮ್ ಅಂತ ಇವತ್ತವರೆಗೂ ಕಸ್ಟಮರ್ಸ್ ಇದುವರೆಗೂ ನನಗೂ ಕೂಡ ಒಂದು ಕಂಪ್ಲೇಂಟ್ಸ್ ಬಂದಿಲ್ಲ. ಬಟ್ ಜನ ಹೇಳೋದು ಒಂದೇ ಪ್ರೈಸ್ ಪ್ರೈಸ್ ಅಂತ ಹೇಳ್ತಾರೆ. ಬಟ್ ಗಾಡಿ ತಗೊಳೋರು ಯಾವತ್ತೇ ಆದರೂ ಗಾಡಿ ಪ್ರೈಸಸ್ ಎಲ್ಲ ಕಡೆ ಕಂಪೇರ್ ಮಾಡೇ ತಗೊಳ್ಳೋದು ಸರ್. ವರುಣ್, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಬಂದು ಗಾಡಿ ನೋಡಿ, ನಮ್ಮ ಸರ್ವಿಸ್ ನೋಡಿ, ಗಾಡಿ ಹೆಂಗಿದೆ ಅಂತ ನೋಡಿ, ಗಾಡಿ ಪರ್ಫಾರ್ಮೆನ್ಸ್ ಚೆಕ್ ಮಾಡಿ, ಎಲ್ಲ ನಾವು ರಿಫರ್ಬಿಶ್ಮೆಂಟ್ ಮಾಡಿರ್ತೀವಿ. ಇನ್ ಕೇಸ್ ರಿಕ್ವೈರ್ಡ್ ಇದ್ರೆ ಯಾವುದೇ ರೀತಿ ಆಸ್ ಇಟ್ ಇಸ್ ಕಂಡೀಷನ್ ನಾವು ಗಾಡಿ ನಿಲ್ಸೋದಿಲ್ಲ. ಆಮೇಲೆ ಯಾವುದೇ ರೀತಿ ಬಾಬಾ ಗಾಡಿಗಳಾಗಲಿ, ಜಂಕ್ ಗಾಡಿಗಳಾಗಲಿ, ಮೇಜರ್ ಇಶ್ಯೂಸ್ ಇರೋ ಗಾಡಿಗಳನ್ನ ನಾವು ತರೋದು ಇಲ್ಲ, ಮಾರೋದಿಲ್ಲ. ವರುಣ್, ಸ್ವಲ್ಪ ಜಾಸ್ತಿ ಅನ್ಸ್ಬೋದು. ನೀವು ಜಾಸ್ತಿ ಅನ್ಸಿದ್ರು ಕೂಡ ನೋಡಿ, ಲಾಸ್ಟ್ ಮಂತ್ ಇರೋ ಸ್ಟಾಕ್ ಈ ಮಂತ್ ಇರೋದಿಲ್ಲ. ಆತರ ಪ್ರೈಸ್ ಜಾಸ್ತಿ ಅನ್ಸ್ಬೋದು ಯಾರಿಗೆ ಅಂದ್ರೆ, ಇನ್ ಕೇಸ್ ಬೇರೆ ಕಡೆ ನೋಡಿರ್ತಾರೆ, ಕಿಲೋಮೀಟರ್ ಜಾಸ್ತಿ ಓಡಿರುತ್ತೆ, ಅವ್ರ ರೇಟ್ ಕಮ್ಮಿ ಅನ್ಸುತ್ತೆ. ನಮ್ಮ ಹತ್ರ ಕಿಲೋಮೀಟರ್ ಕಮ್ಮಿ ಓಡಿರುತ್ತೆ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಬಟ್
ಪ್ರೈಸ್ಗೆ ಖಂಡಿತ ನಾನು ಹೇಳ್ತೀನಿ ನೆಗೋಷಿಯಬಲ್ ಇದೆ, ದಯವಿಟ್ಟು ಬಂದು ಗಾಡಿ ಓಡಿಸಿ ಆಮೇಲೆ ಪ್ರೈಸ್ನ ಹೇಳಿ. ಯೂಸ್ ಕಾರ್ ಏನು ಫೈನಲ್ ಪ್ರೈಸ್ ಹೇಳಿರ್ತೀವೋ ಅದೇ ಪ್ರೈಸಿಗಂತೂ ಯಾರೂ ಕೊಡೋದಿಲ್ಲ, ಇನ್ನೂ ನೆಗೋಷಿಯೇಟ್ ಇದ್ದೇ ಇರುತ್ತೆ ಸರ್. ಯಾರೇ ಕಸ್ಟಮರ್ ಆಗಲಿ ಫೈನಲ್ ಪ್ರೈಸ್ ಹೇಳಿದ ತಕ್ಷಣ ಯಾರೂ ರೆಡಿ ಇರೋದಿಲ್ಲ. ಸೊ ನಿಮಗೊಂದು ಮೈಂಡಲ್ಲಿ ಅನ್ಕೋಬೇಕು, ವೀಕ್ಷಕರಿಗೂ ಏನು ಫೈನಲ್ ಪ್ರೈಸ್ ಹೇಳಿರ್ತಾರೆ ಅದು ಆಗಿರೋದಿಲ್ಲ. ಇಲ್ಲಿ ಬಂದು ಗಾಡಿ ನೋಡಿದರೆ 100% ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಸೊ ನಿಮಗೂ ಅವ್ರಿಗೂ ಪ್ರೈಸ್ ಮ್ಯಾಚಿಂಗ್ ಅಂದರೆ 100% ಫಿಕ್ಸ್ ಇದೇ ಇರುತ್ತೆ. ನೆಗೋಷಿಯಬಲ್ ಇದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ವರುಣ್, ಲಾಸ್ಟ್ ಇಯರ್ ನೀವು ಸೇಮ್ ಇದೆ ದೀಪಾವಳಿ ಸೀಸನಲ್ಲಿ ವಿಡಿಯೋ ಮಾಡಿದಾಗ ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ನೆಕ್ಸ್ಟ್ ಡಿಸೆಂಬರ್ ನೆಕ್ಸ್ಟ್ ಮಾರ್ಚ್ ಅಷ್ಟೊತ್ತಿಗೆ ನಾವೊಂದು ವರ್ಕ್ಶಾಪ್ ಓಪನ್ ಮಾಡ್ತಾ ಇದೀವಿ ಅಂತ. ಬಟ್ ಅದರ ಲಕ್ಕಿಲಿ ಇಮಿಡಿಯೇಟ್ ಆಗಿ ಡಿಸೆಂಬರ್ ಅಲ್ಲಿ ಆಗೋಯ್ತು. ಸೊ ಈ ಒಂದು ದೀಪಾವಳಿ ಸೀಸನ್ ಇನ್ನೊಂದು ನಿಮ್ಗೆ ಗುಡ್ ನ್ಯೂಸ್ ಹೇಳ್ತಾ ಇದೀನಿ, ನಮ್ದು ಪ್ರೀಮಿಯಂ ಶೋರೂಮ್ ಓಪನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಏನಾದ್ರು 3 months ಅಲ್ಲಿ. ಲೊಕೇಶನ್ ಪ್ಲಾನಿಂಗ್ ಇದೆ, ಯಲಹಂಕ ಸರೌಂಡಿಂಗ್ ಅಲ್ಲಿ ಆಲ್ರೆಡಿ ಒಂದು ಪ್ರಾಪರ್ಟಿ ಎಲ್ಲ ಫೈನಲೈಸ್ ಆಗಿದೆ. ಅದು ನೇಮ್ ಬಂದು ಸಾನ್ವಿಯಾಟೊ ಪ್ರೀಮಿಯಂ ಅಂತೇಳಿ, ಓನ್ಲಿ ಫಾರ್ ಪ್ರೀಮಿಯಂ ಕಾರ್ ಸೆಗ್ಮೆಂಟ್ ಕಾರ್ಸ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ಶೋರೂಮ್ಸ್ ಇವತ್ತು ನಮ್ಮ ಸ್ಮಾಲ್ ಕಾರ್ ಸೆಗ್ಮೆಂಟ್ ಇಂದ ಕೂಡ ಕೆಲವು ಜನ ಬೇಡಿಕೆ ಜಾಸ್ತಿ ಆಗ್ತಿದೆ, ಪ್ರೀಮಿಯಂ ಕಾರ್ ತಗೊಳ್ಳೋರು ಕೂಡ ಜಾಸ್ತಿ ಆಗ್ತಾ ಇದಾರೆ. ಸೊ ಸಾನ್ವಿಯಾಟೊ ಪ್ರೀಮಿಯಂ ಅಂತ ಹೇಳಿ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಅಂದ್ರೆ ಮಾರ್ಚ್ ಒಳಗಡೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಶೋರೂಮ್ ನ ಮಾಡ್ತಾ ಇದೀವಿ. ಅಂಡ್ ಈ ನಿಮ್ಮ ಒಂದು ಯೂಟ್ಯೂಬ್ ಮುಖಾಂತರ ನಾನು ಹೇಳೋದಕ್ಕೆ ಕಸ್ಟಮರ್ಸ್ ಕೇಳೋದೇನಂದ್ರೆ, ಆ ಪ್ರೀಮಿಯಂ ಕಾರ್ ಶೋರೂಮ್ಗಳಿಗೂ ಕೂಡ ಇನ್ವೆಸ್ಟರ್ಸ್ ಇರ್ತಾರೆ. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋ ನೆಸ್ಸಿ ನಿಮ್ಗೆ ರಿಕ್ವೈರ್ಡ್ ಇತ್ತು ಅಂದ್ರೆ, ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೆ ಮಾರ್ಜಿನ್ಸ್ ಕೂಡ ಇರುತ್ತೆ, ಅಂಡ್ ಪ್ಯೂರ್ ಲೀಗಲ್ ಅಂಡ್ ಕಂಪ್ಲೀಟ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇರುತ್ತೆ. ಯಾರಾದ್ರೂ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ನನ್ನ ನಂಬರ್ಗೆ ಕಾಲ್ ಮಾಡಬಹುದು. ನನ್ನ ನಂಬರ್ ಬಂದು 9880000392. ಅಕಸ್ಮಾತ್ ನಿಮ್ಗೆ ನಂಬರ್ ಗೊತ್ತಾಗ್ಲಿ ಅಂದ್ರೆ ವರುಣ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಓನ್ಲಿ ಬಿಸ್ನೆಸ್ ರಿಲೇಟೆಡ್ ಎಂಕ್ವೈರಿಸ್ ನನ್ನ ಕಾಲ್ ಮಾಡಿ, ಗಾಡಿ ಬಗ್ಗೆ ಎಂಕ್ವೈರಿಸ್ ಏನಾದ್ರು ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹಾಕಿರ್ತೀವಿ ಡೀಟೇಲ್ಸ್ ಮಾಡಬಹುದು. ಮೋರ್ ಓವರ್ ಲೋನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲಾ ಗಾಡಿಗೂ 2008-9-10 ಮಾಡೆಲ್ಗಳು ಕೂಡ ಲೋನ್ ಸಿಗುತ್ತೆ. ಅಂಡ್ ಪ್ರೊಫೈಲ್ ಮೇಲೆ ಲೋನ್ಸ್ ಅಪ್ರೂವಲ್ ಆಗುತ್ತೆ, ಬೇಸಿಕ್ ಡಾಕ್ಯುಮೆಂಟ್ಸ್ ಇದೆ ಸಾಕು. ಮ್ಯಾಕ್ಸಿಮಮ್ 3 working days ಅಲ್ಲಿ ಲೋನ್ ಮಾಡಿ ಕೊಡ್ತೀವಿ ವಿತಿನ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಇದ್ರೆ. ಔಟ್ ಆಫ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಇದ್ರೆ 7 working days ಬೇಕಾಗುತ್ತೆ ಲೋನ್ ಮಾಡಿ ಕೊಡ್ತೀನಿ ವರುಣ್. ಸೊ 7 ದಿವಸದಲ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ ಲೋನ್ ಮಾಡ್ಕೊಡ್ತೀರಾ ಆಲ್ ಓವರ್ ಕರ್ನಾಟಕ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಎಲ್ಲ ಕೊಟ್ಟಿರಾ. ಸೊ ಹಾಗೆ ದೀಪಾವಳಿ ಹಬ್ಬ ಬಂತು, ಖಂಡಿತ ವರುಣ್ ಪ್ರೀಮಿಯಂ ಕಾರ್ ಶೋರೂಮ್ ಆದ್ಮೇಲೆ ಫಸ್ಟ್ ರಿವ್ಯೂ ನಿಮ್ಮ ಒಂದು ಚಾನಲ್ ಅಲ್ಲೇ ಮಾಡೋಣ. ಆಕ್ಚುಲಿ ವರ್ಕ್ಶಾಪ್ ಕೂಡ ಮಾಡಿದಾಗ ನಿಮ್ಮ ಒಂದು ಚಾನಲ್ ಅಲ್ಲೇ ನಾವು ವರ್ಕ್ಶಾಪ್ ನ ಇಂಟ್ರೊಡಕ್ಷನ್ ಮಾಡಿದ್ವಿ. ನೆಕ್ಸ್ಟ್ ಪ್ರೀಮಿಯಂ ವಿಲ್ ಬಿ ನಿಮ್ಮ ಒಂದು ಚಾನಲ್ ಅಲ್ಲೇ ಫಸ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ವರುಣ್. ನಿಮ್ ಕಡೆಯಿಂದ ಕೂಡ ನಮಗೆ ಕಂಗ್ರಾಚ್ಯುಲೇಷನ್ ಹೇಳ್ಬೇಕು, ಪ್ಲಸ್ ಒಳ್ಳೆ ಬ್ಲೆಸ್ಸಿಂಗ್ಸ್ ಬೇಕು ನಿಮ್ಮ ಚಾನಲ್ ವ್ಯೂವರ್ಸ್ ಇಂದ. ಥ್ಯಾಂಕ್ ಯು ಸರ್. ಸೊ ಇದೇ ರೀತಿ ಒಂದು ಟ್ರಸ್ಟು ಮತ್ತು ಒಂದು ಕಸ್ಟಮರ್ ರೆಸ್ಪಾನ್ಸ್ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಇದಿರುತ್ತೆ ಸರ್, ಬೆಳವಣಿಗೆ ಕೂಡ ಇರುತ್ತೆ, ಹಾಗೆ ಕಸ್ಟಮರ್ ಕೂಡ ಹ್ಯಾಪಿ ಆಗ್ತಾರೆ. ಅಪರ್ಚುನಿಟಿ ಕೂಡ ಇದೆ ವರುಣ್. ಹೌದು ಸರ್, ಲೀಗಲ್ ಬಿಸ್ನೆಸ್ ಅಪರ್ಚುನಿಟಿ ಇದೆ, ಅದೆಲ್ಲ ಬಂದು ಡೈರೆಕ್ಟ್ ಆಗಿ ಕೂಡ ಡಿಸ್ಕಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಆಪ್ಷನ್ಸು ಆಮೇಲೆ ಅಪರ್ಚುನಿಟೀಸ್ ಎಲ್ಲ ಕೇಳಿದ್ರಿ. ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ, ವೆಹಿಕಲ್ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಶುಭ ದಿನ. ಥ್ಯಾಂಕ್ ಯು.